ಎಂಟು ಸಹಸ್ರದ 800 ಶ್ಲೋಕಗಳು ಗೂಢವಾಗಿವೆ. ಇವುಗಳ ಅರ್ಥವನ್ನು ಅಹಂ ವೇದ್ಮಿ ವೇದವ್ಯಾಸ ನನಗೆ ಗೊತ್ತಿದೆ, ಶುಕೋ ವೇತ್ತಿ ನನ್ನ ಮಗನಾದ ಶುಕ ಅವನು ತಿಳ್ಕೊಂಡಿದ್ದಾನೆ, ಇನ್ನು ಸಂಜಯ ಅವನು ತಾನೇ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದವನು ಅವನಿಗೂ ವೇತ್ತಿವಾ ನವ ಗೊತ್ತಿದೆಯೋ ಗೊತ್ತಿಲ್ಲವೋ. ಇನ್ನು ವೇದವ್ಯಾಸರು ಶುಕ ಮಹಾಮುನಿಗಳನ್ನು ಬಿಟ್ಟರೆ ಸಂಜಯನಿಗೆ ಕೂಡ ಗೊತ್ತಿದೆಯೋ ಗೊತ್ತಿಲ್ಲವೋ ಅಂದಮೇಲೆ ಇಲ್ಲಿ ಕಲಿಯುಗದ ನಾವೇನು ಅರ್ಥ ಮಾಡಕ್ಕ. ಹೀಗೆ ಭಗವದ್ಗೀತೆಯಲ್ಲಿ ಇಂಥ ಕೆಲವು ನಮ್ಮ ಗುರುಗಳು ಹೇಳೋರು ವ್ಯಾಸ ಗೊತ್ತು ಅಂತ. ವ್ಯಾಸ ಮಹರ್ಷಿಗಳು ತಾನೇ ಭಗವದ್ಗೀತೆ ಬರೆದಿರೋರು. ಅವರು ಕೆಲವು ಗುಪ್ತಾಗಿ ಎಂದರಿಂದ ರಹಸ್ಯವಾಗಿ ಅತ್ಯಂತ ಗೂಢವಾದಂಥ ಅರ್ಥವನ್ನು ಅಳವಡಿಸಿ ಇಂಥ ಕೆಲವು ಶ್ಲೋಕಗಳನ್ನು ಮಾಡಿದ್ದಾರೆ. ಪ್ರಕೃತ ನಾವು ಅಧ್ಯಯನ ಮಾಡ್ತಾ ಇರೋ ಭಗವದ್ಗೀತೆಯಲ್ಲಿ ಅಂಥ ಶ್ಲೋಕವನ್ನು ಬಂದ್ಬಿಡ್ತೀವಿ. ಅದಕ್ಕೆ ಸರಿಯಾಗಿ ಲೈಟ್ ಹೋಗಿದೆ, ಸರಿಯಾಗಿದೆ. ಯಾಕೆ ಅಂದರೆ ಕಠಿಣವಾಗಿದೆ ಅಂತ ಅಂದಮೇಲೆ ಇದರ ಅರ್ಥವನ್ನು ಈಗ ಕಷ್ಟವಾಯಿತು ತಿಳ್ಕೊಳಕ್ ಗೊತ್ತಾಗಲಿಲ್ಲ ಅಂತ ಕೈ ಬಿಡಬಾರದು. ಯಾವುದು ಕಷ್ಟಕರವಾದದ್ದು ಅದನ್ನೇ ಸಾಧನೆ ಮಾಡಬೇಕು. ಸರಿ, ಸಾಧನೆ ಏನೋ ಮಾಡ್ತೇವೆ, ಅದು ಎಷ್ಟರ ಮಟ್ಟಿಗೆ ಗೊತ್ತಾಗುತ್ತೋ ಅಂದರೆ ಅದಕ್ಕೆ ದೊಡ್ಡವರೇನು ಹೇಳ್ತಾರೆ, ಯತ್ನೇ ಕೃತೆ ಯದಿ ನ ಸಿದ್ಧತಿ ಕೋತ್ರ ದೋಷ ಅಂದು ನೋಡಿದ್ರ ಹೆದರ್ಕೊಂಡು ಬಿಟ್ಕೊಡೋಕ್ಕಾಗುತ್ತೆಯೇ, ಪ್ರಯತ್ನ ಮಾಡಲೇಬೇಕು. ತೀರಾ ಪ್ರಯತ್ನ ಮಾಡಿದರೂ ತಿಳಿಯಲಿಲ್ಲ ಅಂದರೂ ತಪ್ಪಾಗಲ್ಲ. ಆದರೆ ಭಗವದ್ಗೀತೆ ಹಾಗೇನು ಅನ್ನಲ್ಲ, ಅದು ಶ್ಲೋಕದ ರಚನೆ ಆ ವೇದವ್ಯಾಸರು ಮಾಡಿರೋದು ಅಷ್ಟು ಒಂದು ಅರ್ಥ ಮಾಡಿಕೊಳ್ಳೋದು ಕಷ್ಟವಾಗಿದೆ. ಈ ಕಾರಣನೂ ಕೊಡ್ತಾರೆ ಏನು ಅಂತ. ಈ ಮಹಾಭಾರತ ಬರೀಬೇಕಾದ್ರೆ ವೇದವ್ಯಾಸರು ಗಣಪತಿಗೆ ಆಹ್ವಾನ ಕೊಟ್ಟರು, ನಾ ಹೇಳ್ತೇನೆ ನೀನು ಬರೀ ಅಂತ. ಗಣಪತಿ ಒಂದು ಕಂಡೀಷನ್ ಹಾಕ್ದ, ನೀವು ಸುಮ್ಮನೆ ಎಷ್ಟೋ ಹೊತ್ತು ಶ್ಲೋಕಗಳನ್ನು ಹೆಣೀತಾ ಕೂತ್ಕೊಂಡು ನಾನು ವೆಯ್ಟ್ ಮಾಡೋಕ್ಕಾಗಲ್ಲ, ನಾ ಬರೀತಾ ಹೋಗ್ತೀನಿ, ನೀವು ಅಷ್ಟೇ ವೇಗವಾಗಿ ಹೇಳಬೇಕು, ಜಾಗ್ರತೆಯಾಗಿ. ನೀವು ಹೇಳೋ ತಡ ಮಾಡಿದ್ರೆ ಲೇಖನಿ ಕೆಳಗಿಟ್ಬಿಡ್ತೀನಿ. ಯಾರೋ ಗಣಪತಿ. ವೀರವ್ಯಾಸರು ಯೋಚನೆ ಮಾಡಿದರು, ಯಾರು ಒಂದು ಕಾವ್ಯ ಅಥವಾ ಒಂದು ವಿಚಾರ ಬರೀಬೇಕಾದ್ರೆ ಆ ಕವಿಯಾದವನು ಕಲ್ಪನೆ ಮಾಡಿ ಚಿಂತನೆ ಮಾಡೋಕ್ಕೆ ಅವಕಾಶ ಬೇಡವೇ? ಆಗಲಿ, ಗಣಪತಿ ಹೇಳಿದ ಮೇಲೆ ಅದಕ್ಕೊಂದು ಏನಾದ್ರು ಸರಿಯಾದ ಪರಿಹಾರ ಕಂಡುಹಿಡಿಯಬೇಕು ಅಂತ. ಆಯ್ತಪ್ಪ, ನಿನ್ನ ಮಾತು ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ, ಆದರೆ ನಂದೊಂದು ಕಂಡೀಷನ್. ನೀನು ಹ್ಯಾ ಕಂಡೀಷನ್ ಹೇಳಿದೆಯೋ, ಉದ್ದಕ್ಕೆ ಹೇಳಿದೆ ನಿಲ್ಲಿಸ್ಬಿಟ್ರೆ ನಾನು ಕೆಳಗಿಟ್ಬಿಡ್ತೀನಿ ಅಂತ. ನಂದೊಂದು ಕಂಡೀಷನ್ನು ಅಂದ್ರೆ ವೇದವ್ಯಾಸ ಏನು? ನಾ ಹೇಳಿದ್ದನ್ನು ಮಕ್ಕಿ ಕಮಕ್ಕಿ ಬರೆದ್ರೆ ಒಪ್ಪಲ್ಲ, ನೀನು ಅರ್ಥ ಮಾಡ್ಕೊಂಡು ಬರೀಬೇಕು. ನೋಡಿದ್ರ ಈಗ ಗಣಪತಿಗೂ ಬಂತು, ಏನಂತ, ಏನು ಹೇಳ್ತಾರೆ ವೇದವ್ಯಾಸ ಅಂದರೆ ಸರ್ವಜ್ಞನಲ್ಲೇ ತಿಳುವಳಿಕೆ ಅಷ್ಟಿನಲ್ಲಿ ಅವನಿಗೇನು ಕಷ್ಟವೇ ಅಂದರೆ ಬೇಕು ಅಂತಕ್ಕೆ ವೇದವ್ಯಾಸರು ಗಣಪತಿಯು ಸ್ವಲ್ಪ ತಲೆ ತೂರಿಸ್ಕೊಳ್ಳಿ ಅನ್ನೋ ಹಾಗೆ ಅಂಥ ಕೆಲವು ಶ್ಲೋಕ ಬರೆದ್ಬಿಟ್ಟಿದೆ. ಅಂಥ ಶ್ಲೋಕದಲ್ಲಿ ಇದೊಂದು ಶ್ಲೋಕ ಇವಾಗ ಏನಂತ, ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಸ ಬುದ್ಧಿಮಾನ್ ಮನುಷ್ಯೇಷು ಸ ಯುಕ್ತ ಕೃತ್ಸ್ನ ಕರ್ಮ ಕೃತು. ಇದರ ಅಕ್ಷರಾರ್ಥ ನೋಡಿದರೆ ಏನು ಹೇಳ್ದಾನೆ ಭಗವಂತ ಅನ್ನೋದೇ ಪತ್ತೆ ಆಗೋದು. ಅಕ್ಷರಾರ್ಥ ಏನು ಹೇ ಅರ್ಜುನ, ಕರ್ಮ ಅಕರ್ಮ ವಿಕರ್ಮ ಅನ್ನೋದು ಮೂರನ್ನೂ ತಿಳ್ಕೋಬೇಕು ಅಂತ ಹೇಳಿಬಿಟ್ಟ. ಕರ್ಮ ಅಂದರೆ ಮಾಡ್ತಕ್ಕದ್ದು, ಅಕರ್ಮ ಅಂದರೆ ಬಿಡ್ತಕ್ಕದ್ದು, ವಿಕರ್ಮ ಅಂದರೆ ಮಾಡಬಾರದು. ಮಾಡಬಾರದ್ದು ಅಂದರೆ ಯಾವುದು, ಮಾಡಬೇಕಾದದ್ದು ಅಂದರೆ ಯಾವುದು, ಏನು ಮಾಡದೇ ಇರೋದು ಅಂದ್ರೆ ಅರ್ಥ ಏನು, ಹೀಗೆಲ್ಲ ಮೂರು ರಹಸ್ಯವನ್ನು ಹೇಳ್ತೇನೆ ಅಂತ ವೇದವ್ಯಾಸರು ಪ್ರಾರಂಭ ಮಾಡಿ, ಅಂದರೆ ಭಗವಂತ ಪ್ರಾರಂಭ ಮಾಡಿ ಅರ್ಜುನನಿಗೆ ಹೇಳಬೇಕಾಗಿದೆ. ಈಗ ಈ ಶ್ಲೋಕ ಬಂದಿದೆ, ಉಪದೇಶ ಮಾಡಿದವನು ಕೃಷ್ಣ ಭಗವಂತ, ಅದನ್ನು ಲೇಖನ ಬರೆದವನು ವೇದವ್ಯಾಸರು. ಈಗೇನಂದರು, ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಂದರೆ ಅಕ್ಷರಾರ್ಥ ನೋಡಿದರೆ ಯಾವನು ಕರ್ಮದಲ್ಲಿ ಅಕರ್ಮವನ್ನು ಕಾಣುತ್ತಾನೆಯೋ ತಥಾ ಹಾಗೆಯೇ ಅಕರ್ಮಣಿ ಚ ಕರ್ಮಯ ಅಂದ. ಅಕರ್ಮದಲ್ಲಿ ಕರ್ಮವನ್ನು ಕಾಣುತ್ತಾನೆ, ಸ್ವಲ್ಪ ಹಾಗೆ ಅನುಸಂಧಾನ ಮಾಡಿ ಕರ್ಮದಲ್ಲಿ ಅಕರ್ಮ ಕಾಣಬೇಕಂತ, ಅಕರ್ಮದಲ್ಲಿ ಕರ್ಮವನ್ನು ಕಾಣಬೇಕಂತ.
ಇವನು ಇಂಥವನು ಯಾರು ಸಬುದ್ಧಿಮಾ ಅವನೇ ಬುದ್ಧಿವಂತ ಅಂತ. ಕರ್ಮವನ್ನು ಕರ್ಮ ಅಂತ ತಿಳ್ಕೊಳ್ಳದಲೇ ಅದರಲ್ಲಿ ಅಕರ್ಮವನ್ನು ಕಂಡು ಅವನು ಬುದ್ಧಿವಂತ ಅಂದ್ರೆ ಏನ್ರಿ ಇದು ಅರ್ಥ ನೋಡಿ. ಗುಟ್ಟು ಸಬುದ್ಧಿಮಾನ್ ಮನುಷ್ಯೇಶ ಸಯುಕ್ತ ಕೃತ್ಸ್ನ ಕರ್ಮ ಕೃತ್ ಅಂತ. ಅಂಥ ಯಾವ ತಿಳುವಳಿಕೆ ಉಳ್ಳವನು ಎಲ್ಲ ಕರ್ಮಗಳನ್ನು ಪೂರ್ಣವಾಗಿ ಮಾಡಿದಂಥವನಾಗುತ್ತಾನೆ. ಯಾವನ ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನು ಕಂಡವನು. ಇದೇನರ್ಥ ಮಾಡೋದು, ಕರ್ಮ ಅಂದ್ರೇನು ಅಕರ್ಮ ಅಂದ್ರೇನು ಅದರಲ್ಲಿ ಇದನ್ನು ಕಾಣೋದು ಅಂದ್ರೆ ಏನು? ಏನೋ ಸುಮ್ಮನೆ ನಾ ಹೇಳ್ತೀನಿ ನೀವು ಕೇಳಬಹುದು ಅಂದ್ರೆ ಹೇಳೋನಿಗೂ ಕೇಳೋನಿಗೆ ಇಬ್ಬರಿಗೂ ಅರ್ಥವಾಗೇ ಇಲ್ಲ. ಇಂಥ ಒಂದು ಆನಂದ ಶ್ಲೋಕ ಇದೆ. ಆದರೂ ಈ ಯಾವ ಸಾಮಾನ್ಯವಾಗಿ ಸುಲಭವಾಗಿರೋದನ್ನು ಯಾರು ಬೇಕಾದ್ರೂ ಹೇಳ್ತಾರೆ, ಅತ್ಯಂತ ರಹಸ್ಯವಾಗಿ ಗೋಪ್ಯವಾಗಿರೋದನ್ನು ಗೂಢವಾಗಿರೋ ಅರ್ಥವನ್ನು ಹೇಳಬೇಕಾದ್ರೆ ಅದಕ್ಕೆ ವಿಶೇಷವಾದಂಥ ಒಂದು ಯೋಗ್ಯತೆ ಬೇಕು. ನಮ್ಮ ಪುಣ್ಯ ವಿಶೇಷದಿಂದ ಶಂಕರ ಭಗವತ್ಪಾದರವರು ಇದರ ಅರ್ಥವನ್ನು ವಿವರಣೆ ಮಾಡ್ತಾರೆ, ಅದನ್ನು ಕೇಳೋಣ ಅವರು ಏನು ಹೇಳ್ತಾರೆ ಅಂತ ಅವರನ್ನು ಫಾಲೋ ಮಾಡಿ. ಇಲ್ಲದಿದ್ರೆ ಏನಾಗುತ್ತೆ, ಅಕ್ಷರಾರ್ಥ ಮಾಡಿದರೆ ಇನ್ನೇನು, ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಕರ್ಮದಲ್ಲಿ ಯಾವನು ಅಕರ್ಮವನ್ನು ನೋಡುತ್ತಾನೆಯೋ ಅಂತ. ಎಷ್ಟೋ ಸಲ ಈ ಭಗವದ್ಗೀತೆಗೆ ಅರ್ಥ ಬರೀತೀವಿ ಅಂತ ಶ್ಲೋಕಕ್ಕೆಲ್ಲ ಅರ್ಥ ಬರೆದು ಪಾರಾಯಣಕ್ಕೆ ಕೊಟ್ಟಿರ್ತಾರೆ, ಅವ್ರು ಬರೆಯೋ ಅರ್ಥ ಇಷ್ಟೇನು ಏನಂತ, ಕರ್ಮಣ್ಯ ಕರ್ಮ ಯಃ ಪಶ್ಯೇತ್. ಅಕ್ಷರಕ್ಕೆ ಅಕ್ಷರಾರ್ಥ ಬರೆದು ಬಿಟ್ರೆ ಏನು ಓದೋ ಅಭಿಪ್ರಾಯ ಏನು ಅಂತ ಗೊತ್ತಾಗಬೇಕಲ್ಲ. ಅದನ್ನೀಗ ಶಂಕರ ಭಗವತ್ಪಾದರವರ ವಾಕ್ಯದಿಂದ ನಾವು ಅರಗಿಸ್ಕೋಬೇಕು. ಈಗೇನಂತಾರೆ, ಕಿಂ ಪುನಸ್ತತ್ವಂ ಯತ್ ಕರ್ಮಾದೇಹೇ ಬೋದ್ಧವ್ಯಂ. ಯೋಚನೆ ಮಾಡಬೇಡಿ, ಭಗವಂತ ಹಿಂದಿನ ಶ್ಲೋಕ ಏನು ಹೇಳಿದ್ದಾನೆ ಇದಕ್ಕೆ ಅದು ಹೇಗೆ ಸಂಬಂಧಪಡುತ್ತೆ ಅನ್ನೋದನ್ನು ವಿಚಾರ ಮಾಡೋಣ. ಏನಂದ ಹಿಂದಿನ ಶ್ಲೋಕದಲ್ಲಿ ಭಗವಂತ ನೋಡು, ಕರ್ಮ ಅಂದರು ಅಕರ್ಮ ಅಂದರು ವಿಕರ್ಮ ಅಂದರು ಏನು ಎಂಬುದನ್ನು ತಿಳ್ಕೋಬೇಕು. ಕರ್ಮದ ವಿಷಯದಲ್ಲೂ ಬೋದ್ಧವ್ಯಂ ತಿಳ್ಕೋಬೇಕಾದದ್ದಿದೆ, ವಿಕರ್ಮದ ವಿಷಯದಲ್ಲೂ ತಿಳ್ಕೊಳ್ಳೋದಿದೆ, ಅಕರ್ಮದ ವಿಷಯದಲ್ಲೂ ತಿಳ್ಕೊಳ್ಳೋದಿದೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದಾರೆ. ಯಾಕೆ ಅಂದ್ರು, ಗಹನ ಕರ್ಮಣೋ ಗತಿ. ಈ ಕರ್ಮದ ಒಂದು ಗತಿ ಅಂದರೆ ಇದರ ವ್ಯಾಪಾರ ಇದೆಯಲ್ಲ, ಅತ್ಯಂತ ಗಹನ ಅಂದ್ರೇನು, ತೀರಾ ಗುಟ್ಟು ಅಂತ ಗೊತ್ತೇ ಆಗಲ್ಲ. ಎಷ್ಟೋ ಸಲ ಇದು ನಮಗೆ ಅನುಭವಕ್ಕೆ ಬರುತ್ತೆ, ಇದಕ್ಕಿದ್ದೇ ಏನೋ ಒಂದು ದುಃಖ ಬಂದ್ಬಿಡುತ್ತೆ, ಕಷ್ಟ ಬಂದ್ಬಿಡುತ್ತೆ. ಭಗವಂತ ಯಾಕೆ ಕೊಟ್ಟ, ನಾನೇನು ತಪ್ಪು ಮಾಡಿದ್ದೆ, ಹುಟ್ಟಿದಾಗಿನಿಂದ ಏನೋ ಒಳ್ಳೇದು ಮಾಡಿದ್ದೀನಿ ಹೊರತು ಕೆಟ್ಟದ್ದು ಮಾಡಿಲ್ಲ, ನನ್ನಂಥ ಒಳ್ಳೇದು ಮಾಡಿದವನಿಗೆ ಕೆಟ್ಟದಾಗಿ ಬಂತು, ಗಹನಾ ಕರ್ಮಣೋಗತಿ. ಅದಕ್ಕೆ ಯಾರು ಸಮಾಧಾನ ಹೇಳ್ತಾರೆ, ಏನಾದ್ರು ಸ್ವಲ್ಪ ಶ್ರದ್ಧೆ ಉಳ್ಳವರು ಸಂಪ್ರದಾಯ ಬಲ್ಲವರಪ್ಪ, ಈ ಜನ್ಮದಲ್ಲಿ ಮಾಡದೇ ಇದ್ರೆ ಹಿಂದೆ ಏನು ಮಾಡಿದ್ಯೋ, ಹಿಂದೆಲ್ಲ ಹಾಗನ್ನ ನೋಡಿ ಸ್ವಾಮಿ ಏನು ತಪ್ಪು ಮಾಡಿಲ್ಲ, ದೇವ್ರು ಹೀಗೆ ಶಿಕ್ಷೆ ಕೊಟ್ಬಿಟ್ಟ ಅಂದ್ರೆ ಇರದೆ ಯಾವ ಜನ್ಮದಲ್ಲಿ ಏನು ಮಾಡಿದ್ದೋ ಅಂತ ಅಂತಾರೆ ಹಿಂದಿನ ಕಾಲ. ಕಾರಣ ಯಾಕೆ ಅಂದ್ರೆ, ಆ ಕರ್ಮದ ಹಣೆ ಬರ ಫಲವನ್ನು ಕೊಟ್ಟಲ್ಲದೆ ಹೋಗುವುದೇ ಇಲ್ಲ. ನಾಭುಕ್ತಂ ಕ್ಷೀಯತೆ ಕರ್ಮ, ಕಲ್ಪ ಕೋಟಿ ಶತ ಇರಬೇಂದ್ಬಿಟ್ರು ಜ್ಞಾನಿಗಳು. ಕೋಟಿ ಕಲ್ಪವಾದರೂ ನೀವು ಮಾಡಿದಂಥ ಕರ್ಮ ಫಲವನ್ನು ಕೊಡದೇ ಹೋಗುವುದಿಲ್ಲ. ಆದ್ದರಿಂದ ಎಚ್ಚರಿಕೆಯಾಗಿರಿ, ಮಾಡುವಾಗ ಒಳ್ಳೆಯದನ್ನೇ ಮಾಡಬೇಕು ಅಂತ ಹೀಗೆ ಹೇಳಿ. ಇಷ್ಟೆಲ್ಲ ಒಂದು ಆನಂದ ತಾಹದಿ ಇದ್ದರೂ ಕೂಡ ಭಗವಂತನ ಮಾತನ್ನು ಹಿಡಿಬೇಕು. ಗಹನ ಕರ್ಮಣೋ ಗತಿ, ಯಾರ್ಯಾರಿಗೆ ಏನೇನಾಗುತ್ತೆ, ಯಾಕಾಗತ್ತೆ ಅಂದರೆ ಅದಕ್ಕೆಲ್ಲ ಹಿಂದಿನ ಒಂದು ಆನಂದ ಕರ್ಮವೇ ಕಾರಣ ಅಂತ ಹೇಳ್ತಾರೆ. ಈಗ ಭಗವಂತ ತತ್ವಜ್ಞಾನೋಪದೇಶ ಮಾಡುವಾಗ ಈ ಕರ್ಮದ ವಿಷಯವಾಗಿ ಏನು ಅವನೊಂದು ತೀರ್ಮಾನ ಕೊಡ್ತಾನೆ, ಹಾಗಾದ್ರೆ ಸರಿಯಾದ ಒಂದಾನೊಂದು ಕರ್ಮದ ಬಗ್ಗೆ ಹೇಳತಕ್ಕಂಥ ಒಂದು ತೀರ್ಮಾನ ಏನು ಅಂದರೆ ಅದೇ ಹೇಳ್ತ ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಂತ ಶ್ಲೋಕ. ಅದಕ್ಕಂದ್ರು ಕರ್ಮಾದಿಗಳ ವಿಷಯದಲ್ಲಿ ತಿಳ್ಕೋಬೇಕಾದದ್ ಕಿಂ ಏನಿದೆ ಇತಿ ವಕ್ಷ್ಯಾಮಿ ಇತಿ ಪ್ರತಿಜ್ಞಾತಂ ಹೇಳ್ತೀನಿ ಅಂತ ಭಗವಂತ ಹಿಂದಿನ ಮಾತಿನಲ್ಲಿ ಭರವಸೆ ಕೊಟ್ಟಿದ್ದಾನಲ್ಲ ಅಂದರೆ ಶೃಣೋ ಪುಚ್ಯತೆ ಹೇಳ್ತೀನಿ ಕೇಳಿ. ಏನು ಹೇಳ್ತೀರಿ ಹೇಳಿಪ್ಪ. ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಂತ. ಅದಕ್ಕೆ ಭಗವತ್ಪಾದರ ಭಾಷ್ಯ ಓದೋಣ. ಕರ್ಮಣಿ ಕ್ರಿಯತೆ ಇತಿ ಕರ್ಮ ವ್ಯಾಪಾರ ಮಾತ್ರಂ ತಸ್ಮಿನ್ ಕರ್ಮಣಿ ಅಕರ್ಮ ಕರ್ಮಾಭಾವಂ ಯಃ ಪಶ್ಯೇತ್.
ಅಕ್ಷರಾರ್ಥ ಹೇಗಿದೆಯೋ ಹಾಗೆ ಮೊದಲು ಬಿಡಿಸ್ತಾರೆ, ಆಮೇಲೆ ತಾತ್ಪರ್ಯ ಅರ್ಥವನ್ನು ಭಗವತ್ಪಾದರು ಬರೆಯುತ್ತಾರೆ. ಶ್ಲೋಕದ ಅಕ್ಷರಕ್ಕೆ ಅರ್ಥ ಅರ್ಥ ಅಕ್ಷರಾರ್ಥ ಮಾಡಿದೇನಾಯಿತು, ಕರ್ಮದಲ್ಲಿ ಯಾವನು ಕರ್ಮಣಿ ಅಂದ್ರೇನು ಅದಕ್ಕೆ ಅರ್ಥ ಬರೀತಾರೆ. ಕರ್ಮದಲ್ಲಿ ಕರ್ಮದಲ್ಲಿ ಅಂದರೆ ವ್ಯಾಪಾರ ಮಾತ್ರಂ ಅಂತ, ಅಂದರೆ ಅತ್ಯಂತ ಸ್ವಾಭಾವಿಕವಾದ ಕರ್ಮದಿಂದ ಹಿಡಿದು ಎಲ್ಲವನ್ನೂ ತಗೋಬೇಕು. ಸ್ವಾಭಾವಿಕ ಕರ್ಮ ಅಂದರೆ ಏನು ಅಂತ ಸುಮ್ಮನೆ ಕೂತಿದ್ದೀನಿ ಸ್ವಾಮಿ ನಾನೇನು ಮಾಡಿಲ್ಲ ಅಂತ ಒಬ್ಬಂತಾನೆ. ನೋಡಿದೆಯೋ ಸುಮ್ಮನೆ ಕೂತಿದೀಯಾ ಅಂದ್ರೆ ಕೂತಿಲ್ಲ, ಯಾಕೆ ಉಸಿರಾಡ್ತಾ ಇದ್ದೀಯಾ? ಓ ಮತ್ತೆ ಉಸಿರಾಡದೇ ಇದ್ರೆ ಜ್ಞಾನ ಶಾಸ್ತ್ರ ಏನು ಹೇಳುತ್ತೆ? ಉಸಿರಾಡೋದು ಒಂದು ಕರ್ಮ ನೋಡಿದ್ರ. ಹಾಗೆ ಎಚ್ಚರಾಗಿದ್ದ ಅಂದರೆ ಕಣ್ಮಿಟ್ಕಿಸ್ತಾ ಇರ್ತಾನೆ, ಗೊತ್ತಾಗಲ್ಲ ಯಾರಿಗೂ. ಈಗ ನಾವು ಓದೋದೋ ಬರೆಯೋದೋ ಏನೋ ವ್ಯವಹಾರದಲ್ಲಿ ಮುಳುಗಿದ್ದಾಗ ಯಾರು ಒಂದು ಸ್ವಾಮಿ ತಾವು ಎಷ್ಟು ಸಲ ಕಣ್ಮಿಟ್ಕಿಸಿದ್ರಿ ಅಂದರೆ ಅದ್ಯಾವ ಒಂದು ಲೆಕ್ಕ ಇರ್ತಾನೆ, ನಮ್ಮ ಗಮನಕ್ಕೆ ಬರೋದಿಲ್ಲ ಅದು. ಹಾಗಾದ್ರೆ ಆ ಕರ್ಮ ನಡೀತಿದೆಯೋ ಇಲ್ವೋ ನೋಡಿದ್ರ, ಕರ್ಮದ ಬಗ್ಗೆ ಎಷ್ಟು ಎಚ್ಚರಿಕೆ ಆಗಿರಬೇಕು ಅಂತ. ಯಾವನಾದರೂ ಪೂರ್ತಿ ನಿಷ್ಕರ್ಮನಾಗಿರೋದು ಎಂದಾದರೂ ಜೀವನದಲ್ಲಿ ಸಾಧ್ಯವೇ ಇಲ್ಲವೇ ಇಲ್ಲ. ಉಸಿರಾಡ್ತಾ ಇರಬೇಕು, ಕಣ್ಮಿಟ್ಕಿಸ್ತಾ ಇರಬೇಕು. ಇನ್ನೂ ಸಾಮಾನ್ಯರಿಗಂತೂ ನಮ್ಮಂಥ ಅವ್ರಿಗೇನಾಗುತ್ತೆ, ಒಂದು ಕಡೆ ಸುಮ್ಮನೆ ಕೂತಿದ್ರೂ ಮನಸ್ಸು ಮಾತ್ರ ಎಲ್ಲೋ ಟೂರ್ ಹೊರಟೋ ಬಿಟ್ಟಿರುತ್ತೆ. ಜಗತ್ತಾಗೋ ಎಂತೆಂಥದೋ ಯಾವುದೋ ಬೇಡದೇ ಇದ್ದದ್ದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಯಾರಾದರೂ ಹೋಗಿದ್ರೆ ಹಾ ಅಂತ, ಏನೋ ನಿದ್ದೆ ಬಂದಿತ್ತೆ ಅಂತ. ನಿದ್ದೆ ಬಂದಿಲ್ಲ ಅನ್ಯತ್ ನೀವು ಹೇಳಿದ್ ಕೇಳಲಿಲ್ಲ, ಏನು ಕಿವಿ ಇತ್ತಿಲ್ಲ, ಕಿವಿ ಇತ್ತು ಹೇಳೋ ಶಕ್ತಿ ಇತ್ತು, ಕೇಳಿದ ಯಾಕೆ? ಅನ್ಯತ್ರ ಮನ ಅಭೂವಂ ಅಂತಾನೆ, ಎಲ್ಲೋ ಮನಸ್ಸಿತ್ತು ಸ್ವಾಮಿ ನೀವು ಹೇಳಿದ್ದನ್ನು ನಾನು ಗಮನಿಸಲಿಲ್ಲ ಅಂತ. ಈಗೇನಾಯಿತು, ಕರ್ಮ ಹೇಗೆ 24 ಗಂಟೆಯೂ ನಿರಂತರವಾಗಿ ನಡೀತಾ ಇದೆ, ನಿದ್ದೆ ಮಾಡಿದಾಗ ಅಂತ ಆಗಲೂ ನಡೀತಾ ಇದೆ, ಊಟ ಮಾಡಿದಂಥ ಆಹಾರವೆಲ್ಲ ಅರಗ್ತಾ ಇರುತ್ತೆ, ರಕ್ತ ಪರಿಚಲನೆ ಆಗ್ತಾ ಇರುತ್ತೆ, ಉಸಿರಾಟ ನಡೀತೆ, ಎಲ್ಲ. ಮನುಷ್ಯ ಒಂದು ಕ್ಷಣವೂ ಕರ್ಮವನ್ನು ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲಿ ಭಗವತ್ಪಾದರು ಅರ್ಥ ಮಾಡುವಾಗ ಕರ್ಮಣ್ಯಕರ್ಮ ಯಃ ಪಶ್ಯೇತ್ ಅಂದರೆ, ಕರ್ಮಣಿ ಅಂದರೆ ವ್ಯಾಪಾರ ಮಾತ್ರಂ ಅಂತ, ಕೇವಲ ಒಂದಾನೊಂದು ಫಂಕ್ಷನ್, ಉಸಿರಾಡೋದ್ರಿಂದ ಹಿಡಿದು ಎಲ್ಲವೂ ಕರ್ಮವೇ. ಒಂದು ಶಬ್ದಕ್ಕೆ ಒಂದು ಅರ್ಥ ಐತಿ ಕರ್ಮಣಿ ಅನ್ನಕ್ಕೆ. ಇದರಲ್ಲಿ ಅಕರ್ಮ ಯಃ ಪಶ್ಯೇತ್ ಅಂದರೆ ಏನರ್ಥ? ತಸ್ಮಿನ್ ಕರ್ಮಣಿ ಅಕರ್ಮ ಕರ್ಮಾಭಾವಂ ಯಃ ಪಶ್ಯೇತ್. ಇಂಥ ಯಾವ ಒಂದಾನೊಂದು ಸ್ವಾಭಾವಿಕವಾದ ಕರ್ಮದಲ್ಲಿ ಅಕರ್ಮ ಅಂದರೆ ಕರ್ಮವಿಲ್ಲದೆ ಇರುವಿಕೆಯನ್ನು ಯಾವನು ಕಂಡುಕೊಳ್ಳುತ್ತಾನೆಯೋ ಅಂದರು. ಅದೇನು ಅಕ್ಷರಾರ್ಥ ಹೇಳಕ್ಕೆ ಸಂಸ್ಕೃತದಲ್ಲಿ ಹೇಳಿದರೂ ಅರ್ಥವಾಗಲ್ಲ, ಕನ್ನಡದಲ್ಲಿ ಹೇಳಿದರೂ ಅದು ಏನು ಅಂತ ಗೊತ್ತಾಗಬೇಕಲ್ಲ. ಕರ್ಮದಲ್ಲಿ ಅಕರ್ಮವನ್ನು ಕಾಣುವುದು ಅಂದರೆ ಏನದು, ಇದು ಏನು ಭಗವಂತ ಹೇಳ್ತಾ ಇದ್ದಾನೆ ಅಂತ. ಸದ್ಯಕ್ಕೆ ಆ ಅಕ್ಷರಾರ್ಥ ತಿಳ್ಕೊಂಡಿರಿ, ಭಾವಾರ್ಥ ಬರುತ್ತೆ ಮುಂದೆ. ಆಮೇಲೆ ಅಕರ್ಮಣಿತ ಕರ್ಮಯ, ಅಕರ್ಮ ಅಂದರೆ ಕರ್ಮವನ್ನು ಮಾಡದೇ ಇರೋದು, ಕರ್ಮಾಭಾವ. ಕರ್ಮಾಭಾವ ಅಂದ್ರೆ ಏನು? ಎಲ್ಲ ಮಾಡೋದು ಬಿಟ್ಟು ಕೂತಿದ್ದಾನೆ, ಏನು ಮಾಡ್ತಾನೆ ಅಂತ ಸುಮ್ಮನೆ ಇದ್ದಾನೆ. ಇದನ್ನ ವ್ಯವಹಾರದಲ್ಲಿ ಏನಂತೇವೆ? ಕರ್ಮದ ಅಭಾವ ಅಂತೇಳಿ. ವೇದಾಂತಿಗಳು ಅದನ್ನ ಅಭಾವ ಅಂದಿಲ್ಲ, ಅದೇ ಒಂದು ಕರ್ಮ ಅಂತ. ಯಾವುದು? ಸುಮ್ಮನಿರೋದು ಒಂದು ಕರ್ಮ. ಎಷ್ಟೋ ಸಲ ಜನ ಹೇಳ್ತಿರ್ತಾರೆ ಅಲ್ರಿ, ನೀವೇನು ಉಪಕಾರ ಮಾಡಬೇಡಿ, ಸುಮ್ಮನೆ ಇದ್ಬಿಡಿ, ಎಷ್ಟೋ ಉಪಕಾರ ಆಗತ್ತೆ ಅಂತ ಒಬ್ರು ಹೇಳ್ತಾ ಇದ್ರು. ಸ್ವಾಮಿ ನಿಮ್ಮ ಮನೆ ಮದುವೆ ನಡೆಯುತ್ತೆ ಅಂತ ಕೇಳಿದೆ, ನಾನೇನು ಸಹಾಯ ಮಾಡಲಿ? ನೋಡಪ್ಪ, ಒಂಟು ಶಿವನ ಶಿವನದೆ ಹೋದ್ರೆ ಮದುವೆ ಮಾಡಿಸಿದ್ಕಲ್ಲ ಅಂದ್ರು. ಏನು ಮಾಡಬೇಕಾದ ಇಲ್ಲವಂತೆ, ಮತ್ತೇನು ಒಂಟು ಶಿವನ ಶಿವನಬಾರ್ದು ಅಂತ. ಯಾಕೆ ಚಿರದೆ ಬಂದ ಅನ್ನೊಂದು ಅಪಶಕ್ನ ಅಂತ ಈಗೆಲ್ಲ ತಮಾಷೆ ಹೇಳ್ತಾರೆ. ಅಲ್ಲಿಗೇನಾಯ್ತು, ಕರ್ಮಾಭಾವ ಅಂದ್ರೇನು? ಕರ್ಮವನ್ನು ಮಾಡದೇ ಇರುವುದು ಅಂತ ಇಲ್ಲಿ ಒಂದು ವ್ಯಾವಹಾರಿಕವಾದ ಅರ್ಥ. ಅದಕ್ಕಂತಾರೆ ಅಕರ್ಮಣಿಚ ಕರ್ಮಯ ಅಂದ ಭಗವಂತ. ಅಕರ್ಮ ಅಂತ ನಾವೇನು ತಿಳ್ಕೊಂಡಿದ್ದೇವೆಯೋ ಅದರಲ್ಲಿ ಕರ್ಮವನ್ನು ಕಾಣಬೇಕು, ಕರ್ಮದಲ್ಲೇ ಅಕರ್ಮ ಕಾಣಬೇಕು, ಅಕರ್ಮದಲ್ಲೇ ಕರ್ಮವನ್ನು ಕಾಣಬೇಕು. ಕರ್ಮನೇ ಅಕರ್ಮ ಪಶ್ಯೇ, ಅಕರ್ಮಣಿ ಕರ್ಮಯ ಹೀಗಂತ ಹೇಳಿ ಅದಕ್ಕೊಂದು
ವಿವರಣೆ ಕೊಡ್ತಾರೆ. ಕರ್ತೃತಂತ್ರತ್ವ ಪ್ರವೃತ್ತಿ ನಿವೃತ್ತಿಯ ಅಂತ ಭಗವತ್. ಅದು ಹೇಗೆ ಸರಿ ಅಂತ ನೀವು ಕೇಳ್ತೀರಲ್ಲ ಅದಕ್ಕೆ ಉತ್ತರ ಅಲ್ವೇನ್ರಿ ಅಂತಾರೆ ಭಗವತ್ಪಾದರು. ಏನಂತ, ಕರ್ಮದಲ್ಲ ಕರ್ಮ ಕಾಣೋದು, ಅಕರ್ಮದಲ್ಲಿ ಕರ್ಮ ಕಾಣೋದು ಅಂದೇಕಾರೆ ಕರ್ಮ ಅನ್ನೋದೇನು ಇಂಡಿಪೆಂಡೆಂಟ್ ಸ್ವತಂತ್ರವೇ ಅಲ್ಲ. ಯಾಕೆ ಕರ್ತೃಗಿನ ಕರ್ತರೀಪ್ಸಿತಮಂ ಕರ್ಮ ಅಂತ ವ್ಯಾಕರಣದವನು ಕೂಡ ಪಾಣಿನಿಗಳು ಬರೀತಾರೆ. ಕರ್ಮ ಅನ್ನೋದಕ್ಕೆ ಎರಡನೇ ಸ್ಥಾನ, ಕರ್ತೃಗೆ ಮೊದಲನೇ ಸ್ಥಾನ. ಯಾಕೆ ಕರ್ತೃ ಸ್ವತಂತ್ರ ಕರ್ತ ಅಂತ ವ್ಯಾಕರಣ. ಕರ್ತೃ ಸ್ವತಂತ್ರ, ಅವನಿಗೆ ಕರ್ಮವನ್ನು ಬೇಕಾದ್ರೆ ಮಾಡಬಹುದು, ಬೇಡದೆ ಇದ್ರೆ ಬಿಡಬಹುದು, ಅಥವಾ ತಪ್ಪಾಗಿ ಮಾಡಬಹುದು. ಎಲ್ಲ ಮಾಡತಕ್ಕಂತಹ ಕರ್ತೃಗೆ ಅಪ್ಲೈ ಆಗುತ್ತೆ. ಆದ್ರಿಂದ ಕರ್ಮ ಏನಾಗಿದೆ, ಕರ್ಮ ಕರ್ತೃವಿಗೆ ಅಧೀನವಾಗಿದೆ. ಅದಕ್ಕೋಸ್ಕರ ಕರ್ತೃತಂತ್ರತ್ವ ತಂತ್ರ ಅಂದ್ರೆ ಅಧೀನ ಅಂತ. ಈ ಪ್ರವೃತ್ತಿ ನಿವೃತ್ತಿ, ಪ್ರವೃತ್ತಿ ಅಂದ್ರೆ ಮಾಡುವುದು ಅದು ಒಂದು ಕರ್ಮ, ನಿವೃತ್ತಿ ಅಂದ್ರೆ ಹಿಂತಿರುಗುವುದು ಅದೇ ಒಂದು ಕರ್ಮವೇ ಅಂತ. ನಿವೃತ್ತಿ ಏನಿದೆ ಕರ್ಮವಾಗುತ್ತೆ ಅಂತ ನಮಗೆ ಸಂಶಯ. ವೇದಾಂತ ಹೇಳುತ್ತೆ ಹೌದು ಅಂತ. ಏನಂತ ನೋಡಪ್ಪ, ಸುಮ್ಮನೆ ಇದ್ಬಿಡೋ ಮಾತಾಡಬೇಡ ಅಂತ. ಮಾತನಾಡೋದೇನೋ ಕರ್ಮ ಅಂತ ನಮಗೆ ಅರ್ಥ ಆಗುತ್ತೆ. ಸುಮ್ಮನಿದ್ರೆ ಸುಮ್ಮನೇನ್ ಕರ್ಮವೇ ಅಂದ್ರೆ ಹೌದು ಅದು ಒಂದು ಕರ್ಮವೇ. ಯಾಕೆ ಅಲ್ಲಿಯೂ ಕೂಡ ಅಕರ್ತೃ ನಾನು ಅನ್ನೋದಿದ್ದೇ ಇರುತ್ತೆ. ಆಮೇಲೆ ಹೇಳ್ತಾನೆ ಅವರೆಲ್ಲ ಮಾತಾಡ್ತಾ ಇದ್ರು ನಾ ಸುಮ್ಮನಿದ್ದೆ ಅಂತ. ಆ ಸುಮ್ಮನಿದ್ದೆ ಅನ್ನೋದು ಮತ್ತೇನಾಯ್ತು, ಕರ್ಮವೇ. ಹೀಗೆ ಕರ್ತೃತಂತ್ರ ಅಂದ್ರೆ ಕರ್ತೃ ಅಧೀನವಾಗಿದೆ, ಪ್ರವೃತ್ತಿ ನಿವೃತ್ತಿ ಎರಡೂ. ಅದಕ್ಕೋಸ್ಕರ ಭಗವಂತ ರಹಸ್ಯವಾಗಿ ಹೇಳುವಾಗ ಅಕರ್ಮಣಿ ಚ ಕರ್ಮಯ ಅಂದ್ರು. ಅಕರ್ಮ ಅಂದ್ರೆ ಯಾವುದು, ಸುಮ್ಮನಿರೋದು. ಅದರಲ್ಲಿ ಕರ್ಮವನ್ನು ಕಾಣಬೇಕು ಅಂದ್ರೆ ಏನರ್ಥ, ಸುಮ್ಮನಿರೋದು ಎಂಬುದು ಒಂದು ಕರ್ಮವೇ ಅನ್ನೋ ತಿಳುವಳಿಕೆ ಅನ್ನೋ ಅರ್ಥ. ಇನ್ನು ಆ ಶ್ಲೋಕ ಪೂರ್ತಿ ಸಮನ್ವಯ ಆಗಿಲ್ಲ. ಅದನ್ನೇ ವ್ಯಾಖ್ಯಾನ ಮಾಡುವಾಗ ಮೂಲಕ್ಕೆ ಸರಿಯಾಗಿ ಅರ್ಥ ಮಾಡಿ ಆಮೇಲೆ ಭಾವಾರ್ಥ ಹೇಳ್ತಾರೆ. ಆಯ್ತಾ, ವಸ್ತು ಅದಕ್ಕೆ ವಿವರಣೆ ಕೊಡ್ತಾರೆ. ಅಕರ್ಮಣಿಗೆ ಕರ್ಮಯ ಅನ್ನಕ್ಕೆ ವಸ್ತು ಅಪ್ರಾಪ್ತೈ ಸರ್ವ ಏವ ಕ್ರಿಯಾ ಆಕಾರಕಾದಿ ವ್ಯವಹಾರ ಅವಿದ್ಯಾ ಭೂಮಾವೇವ. ಇದು ಭಗವತ್ಪಾದರು ವಿಶೇಷವಾಗಿ ಕೊಡೋದು. ಇಷ್ಟೇನೆ, ಯಾವನೇ ಆಗಲಿ ಕರ್ಮ ಯಾಕೆ ಮಾಡ್ತಾನೆ ಹೇಳಿ, ಅದಕ್ಕೊಂದು ಫಲ ಇರುತ್ತೆ, ಒಂದು ಪ್ರಯೋಜನ ಇರುತ್ತೆ. ಪ್ರಯೋಜನ ಮುನುದ್ದೇಶ್ಯ ನಮ್ಮಂಗೋಪಿ ಪ್ರವರ್ತತೆ. ಯಾವ ದಡ್ಡನು ಪ್ರಯೋಜನವಿಲ್ಲದೆ ಯಾವ ಕರ್ಮವನ್ನು ಮಾಡಲ್ಲ. ಆದ್ದರಿಂದ ಈ ಕರ್ತೃವಾದವನು ಕರ್ಮವನ್ನು ಮಾಡ್ತಾನೆ ಅಂದರೆ ಏನೋ ಒಂದು ಪ್ರಯೋಜನ. ಏನು ಪ್ರಯೋಜನ, ಅವನು ಯಾವುದೋ ಒಂದು ವಸ್ತುವನ್ನು ಪಡ್ಕೊಂಡಿಲ್ಲ, ಅದನ್ನು ಪಡೆಯಬೇಕಾಗಿದೆ. ಪಡೆಯಬೇಕಾದ್ರೆ ಏನು ಮಾಡಬೇಕು, ಕರ್ಮ ಮಾಡಬೇಕು. ಆದ್ದರಿಂದಲೇ ಕರ್ಮವನ್ನು ಮಾಡಿ ಫಲವನ್ನು ಪಡೆಯುವುದು ಎಂಬುದು ಅವಿದ್ಯಾ ಭೂಮಾವೇವ ಅಂದ್ರು. ವಾಹ್, ಎಂಥ ಮಾತನ್ನು ಶಂಕರಾಚಾರ್ಯ ಹೇಗೆ ಬರೀತಾರೆ ಅಂದರೆ, ವಸ್ತು ಅಪ್ರಾಪ್ತೈವ, ಏನು ಒಂದು ಪದಾರ್ಥವನ್ನು ನಾವು ಪಡ್ಕೊಳ್ಳದೇ ಇದ್ದಾಗ ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ಏನು ಪ್ರಯತ್ನ ಮಾಡ್ತೀವೋ, ಏನು ಶ್ರಮ ಪಡ್ತೇವೆಯೋ, ಇದೆಲ್ಲ ಎಲ್ಲಿ ನಡೆಯುತ್ತೆ, ಅವಿದ್ಯಾ ಭೂಮಿಯಲ್ಲಿ. ಏನ್ಬಿಟ್ರು, ಏನಪ್ಪ ಇದ್ದಕ್ಕಿದ್ದ ಹಾಗೆ ಅವಿದ್ಯೆ ಬಂತಲ್ಲ ಅಂತೀರಿ. ಹೌದು, ಏನು ಕರ್ತೃ ನೋಡಿ, ಒಂದು ಕರ್ಮ ಅಂದ್ರೆ ಮಾಡತಕ್ಕ ಕರ್ತೃ ಇರಬೇಕು, ಮಾಡಬೇಕಾದಂತಹ ಕರ್ಮ ಇರಬೇಕು, ಫಲ ಇರಬೇಕು. ಇದನ್ನೇ ಕ್ರಿಯಾಕಾರಕ ಫಲ ಅಂತ ಶಂಕರಾಚಾರ್ಯ. ಇದಕ್ಕೇನು ಹೆಸರು, ಸಂಸಾರ ದ್ವೈತ ಇದು. ಹೀಗಾಗಿ ದ್ವೈತ ಎಲ್ಲಿರುತ್ತೆ, ಅವಿದ್ಯಾ ಭೂಮಾವೇವ. ಅವಿದ್ಯಾ ಪ್ರಪಂಚದಲ್ಲಿಯೇ ಈ ಕ್ರಿಯಾಕಾರಕ ಫಲಗಳ ವ್ಯವಹಾರ ಇರುತ್ತದೆ. ಆದ್ದರಿಂದ ಭಗವಂತ ಏನಂದ, ಅಕರ್ಮಣಿ ಚ ಕರ್ಮಯ ಅಂದರೆ ನೀವು ಅವಿದ್ಯಾ ಕ್ಷೇತ್ರದಲ್ಲಿಯೇ ಇದ್ದುಕೊಂಡು ಕ್ರಿಯಾಕಾರಕ ಫಲಗಳನ್ನು ಬೇರೆ ಇದ್ದಾಗಲೇನೆ ಕರ್ಮವನ್ನು ಮಾಡ್ತಾ ಇಲ್ಲ, ನಾನು ಸುಮ್ಮನಿದ್ದೇನೆ, ನಾನು ಕರ್ಮ ಗೆದ್ದಿದ್ದೇನೆ ಅಂದರೆ ಅದೇ ಒಂದು ಆನಂದ ಕರ್ಮವಾಯಿತು. ನೋಡಿದ್ರ, ಹೀಗಾಗಿ ಸರ್ವೇವ ಆಯ್ತು ಕರ್ಮಯ ಪಶ್ಯೇತ. ಆದ್ರಿಂದ ಏನು ಮಾಡಬೇಕು, ಅಕರ್ಮಣಿ ಚ ಕರ್ಮಯ. ಏನು ಕರ್ಮವನ್ನು ಮಾಡದೆ ಸುಮ್ಮನೆ ಕೂತಿದ್ದೇನೆ ಅಂದರೆ ಏನು ಕೆಲಸ ಮಾಡಿಲ್ಲ ಅಂತ ವ್ಯವಹಾರ ದೃಷ್ಟಿಯಲ್ಲಿ ಹೇಳಿದರೂ ಹಾಗಿಲ್ಲ, ಕೆಲಸ ನಡೆಯೋದು ನಡೆದೇ ಇದೆ ಅಂತ ಅರ್ಥ. ಏನೇನು ನಡೆದಿದೆ, ರಕ್ತ ಪರಿಚಲನೆ ನಡೆದಿದೆ, ಉಸಿರಾಟ ನಡೆದಿದೆ. ಆದ್ದರಿಂದ ಸುಮ್ಮನಿದೆ ಅನ್ನೋದು ಒಂದು ಕರ್ಮವೇ ಅಂತ ಅರ್ಥ. ಅದನ್ನೇನಲ್ಲ, ಸುಮ್ಮನಿರಲ್ಲ ನಾವು.
ಎಚ್ಚರಾಗಿದ್ರಂತೂ ಮೇಲ್ ನೋಡೋರು ಸುಮ್ಮನಿರ್ತೇವೆ, ಒಳಗಡೆ ಯಾವುದೋ ಚಿಂತನೆ ಮಾಡ್ತಾ ಇರ್ತೀವಿ, ಯಾರನ್ನ ಹೊಗಳ್ತಿರ್ತೀವೋ ಯಾರನ್ನ ಬೈತಿರ್ತೀವೋ ಯಾರಿಗೆ ಗೊತ್ತು. ಅದು ಅವನವನ ಮನಸ್ಸಿನಲ್ಲಿ ಏನಿದೆಯೋ ಅದು ನಡೀತಾನೇ ಇರುತ್ತೆ ಅಂತ. ನೋಡಕ್ಕೇನು ಸುಮ್ಮನೆ ನಿದ್ದೆ ಮಾಡೋದು ಒಂದು ಬಿಟ್ಬಿಡಿ, ಆಗಿನ್ನೇನು ಮಾಡಲ್ಲ. ಇನ್ನು ಕನಸಿನಲ್ಲೂ ಕರ್ಮ ಮಾಡೋದು ಗೊತ್ತು ನನಗೆ, ಅದು ಆಭಾಸವಾಗಲಿ ಎಂಥದ್ದೇ ಆಗಲಿ. ಎಚ್ಚರವಾಗಿದ್ದಾಗಂತೂ ಯಾವನೊಬ್ಬನು ನಹಿ ಕಶ್ಚಿತ್ ಕ್ಷಣಮಪಿ ಜಾತತಿಷ್ಠತ್ಯ ಕರ್ಮ ಕೃತ್. ಒಂದು ಕ್ಷಣಕಾಲವು ಯಾವನು ಸುಮ್ಮನೆ, ಒಂದು ರೆಪ್ಪೆ ಹೊಡೆಯುವುದು ಒಂದು ಕರ್ಮವೇ ಸ್ವಾಮಿ. ಒಂದು ಗಂಟೆ ಸುಮ್ಮನೆ ಕೂತಿದ್ದೆ, ಏನು ಮಾಡಲಿಲ್ಲ ಅಂತ ಸುಳ್ಳು ಹೇಳ್ತಾನು. ಯಾಕೆ ರೆಪ್ಪೆ ಹೊಡೆಯುತ್ತಿದ್ದ, ಉಸಿರಾಡ್ತಾ ಇದ್ದ, ಕಣ್ಣಿತ್ತು, ಪದಾರ್ಥಗಳು ಕಾಣ್ತಾನೆ ಇತ್ತು, ಇನ್ನೇನು ಮತ್ತೆ ಇನ್ನೇನು ಕರ್ಮ ಮಾಡಬೇಕು ಹೇಳಿ. ಆದ್ದರಿಂದ ನಾನು ಸುಮ್ಮನಿದ್ದೇನೆ, ಅಕರ್ಮಿಯಾಗಿದ್ದೇನೆ ಅನ್ನೋನು ತಪ್ಪು ತಿಳುವಳಿಕೆ ಅವನು. ಅಲ್ಲಿ ಏನು ಕಾಣಬೇಕು, ಅಕರ್ಮಣಿ ಚ ಕರ್ಮಯ, ಅದು ಕರ್ಮ. ಹೀಗೆ ಕರ್ಮಣ್ಯ ಅಕರ್ಮಯ ಸ್ಪಶ್ಯ ಅಕರ್ಮಣಿ ಚ ಕರ್ಮಯ, ಇಷ್ಟು ಬರೆದು ಸಬುದ್ಧಿಮಾನ್ ಮನುಷ್ಯೇಶೋ ಭಗವಂತ ಹೊಗಳುತ್ತಾನೆ ಅರ್ಜುನ. ಹೀಗೆ ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು ಯಾವನು ಕಂಡುಕೊಂಡಿದ್ದಾನೋ ಅವನು ಎಲ್ಲರಿಗಿಂತ ಬುದ್ಧಿವಂತ ಅಂದರು. ಹಾಗೇ ಹೋಯ್ತು. ಇದೆಂಥ ಬುದ್ಧಿವಂತ ಸ್ವಾಮಿ, ಲೋಕದ ಜನಗಳಿಗೆ ಏನಾದ್ರು ಈ ವಾಕ್ಯ ಅರ್ಥವಾಗುತ್ತೆ, ಇದರ ಗುಟ್ಟನ್ನು ಬಿಡಿಸ್ಬೇಕೀಗ, ಅಕ್ಷರಾರ್ಥವನ್ನು ಏನೋ ತಿಳ್ಕೊಂಡು. ಇಷ್ಟೇ ಅಲ್ಲ, ಹೊಗಳೋದು ಬೇರೆ ಅವನ್ನ, ಮನುಷ್ಯರಲ್ಲೆಲ್ಲ ಬಹಳ ಶ್ರೇಷ್ಠ ಅವನ. ಮತ್ತು ಸಂಯುಕ್ತ ಅವನೇ ಯೋಗಿ, ಅವ್ಯೋ ಇಲ್ಲದ ಟೈಟಲ್ ಎಲ್ಲ ಕೊಡ್ತಾ ಇದ್ದಾರೆ. ಇನ್ಮೇಲೆ ಸ್ವಾಮಿ ಸುಮ್ಮನೆ ಕೂತ್ಬಿಟ್ಟು ಬುದ್ಧಿವಾನ ಅನ್ನಿಸ್ಕೋಬಹುದು, ಯೋಗಿ ಅನ್ನಿಸ್ಕೋಬಹುದು, ಕೃತ್ಸೆ ಕರ್ಮ ಕೊಡ್ದು ಎಲ್ಲ ಮಾಡಿದಾನಾಗ್ತದೆ. ಇನ್ಮೇಲೆ ಸರ್ಕಾರದವ್ರಿಗೆ ಹೇಳ್ಬಿಡ್ಬಹುದು, ನಾನು ಸುಮ್ಮನೆ ಕೂತಿರ್ತೇನೆ, ಭಗವದ್ಗೀತೆಯಲ್ಲಿ ಹೀಗೆ ಹೊಗಳಿದೆ, ಸಂಬಳ ಕೊಟ್ಬಿಡಿ ಮಗಳು. ಯಾಕೆ ಅಂತ, ಅಕರ್ಮಣಿಗೆ ಕರ್ಮಯ ಕರ್ಮಣ್ಯ ಕರ್ಮ ಪಶ್ಯೇ ನೋಡಿದ್ರ ಈಗ ತಮಾಷೆ ಕಾಣುತ್ತೆ. ಅಕ್ಷರಾರ್ಥ ತಗೊಂಡ್ರೆ ಹೀಗೆ ಆಗುತ್ತೆ. ಈಗ ಅದನ್ನು ಸಮನ್ವಯ ಮಾಡ್ತಾರೆ ಭಗವತ್ಪಾದರು. ನಾನು ಎರಡು ಮೂರು ಸಲ ಓದ್ಕೊಂಬಂದೆ, ಏನು ಹೇಳೋದಪ್ಪ ಇವತ್ತಿನ ಶ್ಲೋಕಕ್ಕೆ ಅಂತ ಹೇಳಬೇಕು. ಇನ್ನೇನಲ್ಲ, ಅಕ್ಷರಾರ್ಥ ಹೇಳಿದ್ರೆ ಏನು ಪ್ರಯೋಜನ, ಅದರ ಥಾಟ್ಸ್ ಅಭಿಪ್ರಾಯ ಬೇಕು. ಇಷ್ಟು ಹೇಳಿ ಭಗವಂತ ಏನಂದ, ಸುಬುದ್ಧಿವಾನ್ ಮನುಷ್ಯೇಶ್, ಕರ್ಮದಲ್ಲ ಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನು ಯಾವವನು ಕಾಣುತ್ತಾನೋ ಅವನು ಬುದ್ಧಿವಂತ ಅಂದರು. ಅಷ್ಟೇ ಸಾಲದು ಅಂತ ಇನ್ನೂ ಒಂದು ಮಾತಿನಿಂದ ಭಗವಂತ ಹೊಗಳುತ್ತಾನೆ. ಸಯುಕ್ತ ಕೃತ್ಸ್ನ ಕರ್ಮ ಕೃತು, ಅವನೇ ಯುಕ್ತ ಅಂದ್ರೆ ಅವನೇ ಯೋಗಿ, ಅವನೇ ಬುದ್ಧಿವಂತನಂತ, ಅವನೇ ಯೋಗಿ ನೋಡಿ ಹೊಗಳೋದು. ಇನ್ನೊಂದು ಮಾತು, ಕೃತ್ಸ್ನ ಕರ್ಮ ಕೃತ, ಅವನು ಎಲ್ಲಾ ಕರ್ಮವನ್ನು ಮಾಡಿಬಿಟ್ಟಿದ್ದಾನೆ. ರಾಮ ರಾಮ ರಾಮ, ಏನು ಕರ್ಮವನ್ನು ಮಾಡದೆ ಇದ್ದವನಿಗೆ ಭಗವದ್ಗೀತೆ ಸರ್ಟಿಫಿಕೇಟ್ ಕೊಡುತ್ತೆ, ಎಲ್ಲಾ ಕರ್ಮವನ್ನು ಮಾಡಿದ. ಸಯುಕ್ತ ಕೃತ್ಸ್ನ ಕರ್ಮ ಕೃತು, ಈಗ ಅರ್ಥ ಮಾಡಿಬಿಟ್ರೆ ಏನ್ ಗತಿ ಆಗಬೇಕು. ಈಗ ಅದನ್ನು ಒಂದೊಂದಾಗಿ ಬಿಡಿಸ್ತಾರೆ. ಇದು ಶ್ಲೋಕದ ಒಂದು ಅಕ್ಷರಾರ್ಥ ಇರಬಹುದು, ಸ್ವಲ್ಪ ಅದನ್ನು ಸರಿಯಾದ ರೀತಿಯಲ್ಲಿ ಸಮನ್ವಯ ಮಾಡಬೇಕು ಹೇಳರು. ದಶರಾ ಮಶರಾ ಅನ್ನಕ್ಕೇನರ್ಥ ಸ್ವಾಮಿ ಅಂತ ಒಬ್ಬ ಕೇಳಿದ್ದೇನೆ. ಏನಪ್ಪ ಹೇಳು, ದಶರಾ ಮಶರಾ ಈ ಕೇಳಿದವನು ಕೇಳಿಬಿಟ್ಟ, ಹೇಳೋನು ಯೋಚನೆ ಮಾಡಿದ, ಅರ್ಥವಾಗ್ಲಿಲ್ಲ ಅಂದ್ರೆ ಡಿಕ್ಷನರಿ ಎಲ್ಲ ಹುಡುಕಿದ. ಎಲ್ಲಿದೆ ಅದು ದಶರಾ ಮಶರಾ? ದಸರಾ ಅನ್ನೋಕ್ಕೂ ಅರ್ಥ ಇಲ್ಲ, ಮಶರಾ ಅನ್ನೋಕ್ಕೂ ಇಲ್ಲ. ಆಮೇಲೆ ಯಾರೋ ಬುದ್ಧಿವಂತ ಬಂದವನು ಹೇಳ್ದ, ಹಾಗಲ್ಲ, ಎರಡನ್ನೂ ಕೂಡಿಸ್ರಿ, ದಶ ರಾಮ ಶರ ಅಂತ ಮೂರು ಪದ ನೋಡಿದ್ರ. ದಶ ಅಂದ್ರೆ ರಾಮನ ಹತ್ತು ಬಾಣಗಳು ಅನ್ನೋದನ್ನ ದಶ ರಾಮ ಶರ. ಇವನೇ ಮಾಡ್ದ ಅವನ್ನ ದಸರಾ ಅಂತ ಒಂದ್ಸಲ ನಿಲ್ಲಿಸ್ತ, ಮಶರಾ ಅಂತ ಒಂದ್ಸಲ ನಿಲ್ಲಿಸ್ತ. ಇವೆಲ್ಲ ಅರ್ಥ ಮಾಡ್ತಾರೆ, ಇವು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡ್ಬೇಕು. ಅಪಾರ್ಥ ಆಗಿಬಿಡುತ್ತೆ, ಒಂದೊಂದು ಇಲ್ಲಿಂದಲ್ಲಿಯೂ ಬಿಡಿಸಕ್ಕೆ ಹೋಗ್ಬಿಟ್ರೆ ಎಡವಟ್ಟಾಗಿ ಹೋಗ್ಬಿಟ್ಟು. ಹಾ ಇಲ್ಲೆ ನಾವು ಮಾಡಿದ ಅರ್ಥ ಏನಾಯ್ತು, ಕರ್ಮಣ್ಯ ಕರ್ಮ ಯ ಪಶ್ಯ ಅಕರ್ಮಣ್ಯ ಕರ್ಮ ಸಬುದ್ಧಿವಾನ್ ಮನುಷ್ಯೇಶ. ಹೀಗಿದ್ರೆ ಇದರ ಅರ್ಥವನ್ನು ನೋಡಿ ಭಗವತ್ಪಾದರು, ಅವರು ತುಂಬ ಭಾಷೆ ವಿಸ್ತಾರವಾಗಿದೆ, ಅದೇನು ನನಗೆ ಅವಶ್ಯಕತೆ ಇಲ್ಲ. ಅದರ ಅರ್ಥವನ್ನು ಹೇಗೆ ಬಿಡಿಸ್ತಾರೆ ಅನ್ನಕ್ಕೆ ಒಂದು ಪ್ಯಾರಾದಲ್ಲಿ ನಿರ್ಣಯವಾಗಿ ಹೇಳ್ತಾ ಇದ್ದೆ, ಅದನ್ನು ಓದಿ ನಿನಗೆ ಹೇಳ್ತೇನೆ. ಅತ್ರಚ ಕರ್ಮ ಕರ್ಮೈವ ಸತ್ ಕಾರ್ಯಕಾರಣ ಕಾರಣಾಶ್ರಯಂ ಕರ್ಮರಹಿತೇ ಅವಿಕ್ರಿಯೆ ಆತ್ಮನಿ ಸರ್ವೈ ಸರ್ವೈ ಅಧ್ಯಸ್ತಂ.
ಏನು ಮಾತು ಅಂತೀರಿ? ಶಂಕರ ವೇದಾಂತದ ಅತ್ಯಂತ ಮುಖ್ಯವಾದ ಒಂದು ಸಿದ್ಧಾಂತ ಇದು. ಯಾವುದು? ಅಧ್ಯಾಸ. ಬ್ರಹ್ಮಸೂತ್ರ ಭಾಷ್ಯ ಬರೆಯೋದಕ್ಕೆ ಮೊಟ್ಟ ಮೊದಲನೇ ಪೀಠಿಗೆಯನ್ನೇ ಅಧ್ಯಾಸ ಭಾಷ್ಯ ಅಂತ ನಮ್ಮ ಗುರುಗಳು ಹೇಳಿದ್ರು. ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಶಂಕರ ವೇದಾಂತ ಸಮನ್ವಯ ಆಗುತ್ತೆ, ಇಲ್ಲದ್ರಾಗಲ್ಲ. ಈಗ ನೋಡಿ, ಅದೇ ಭಗವತ್ಪಾದ್ರು ಅಂತಾರೆ, ಕರ್ಮಣ್ಯ ಕರ್ಮಯ ಪಶ್ಯೇತನ್ನು ಅದನ್ನ ಬರೀ ನಿಮ್ಮ ಅಕ್ಷರಾರ್ಥದಿಂದ ಅಥವಾ ಭಾವಾರ್ಥದಿಂದ ತಿಳ್ಕೊಳಕ್ ಬರಲ್ಲ, ಅದಕ್ಕೊಂದು ವಿಶಿಷ್ಟವಾದ ಅರ್ಥ ಇದೆ, ಅದನ್ನ ಹೇಳ್ತೇನೆ ಕೇಳಿ ಅಂತಾರೆ. ಏನು? ಕರ್ಮ ಕರ್ಮೈವ ಸತು ಕಾರ್ಯಕರಣಾಶ್ರಯಂ ಕರ್ಮರಹಿತೆ ಅವಿಕ್ರಿಯೆ ಆತ್ಮನಿ ಸರ್ವೈರಧ್ಯಸ್ತಂ. ಚೆನ್ನಾಗಿ ಒಂದು ಸ್ವಲ್ಪ ಮನನ ಮಾಡೋಣ. ಏಕೆಂದ್ರೆ ಶ್ಲೋಕ ಓದಿಟ್ಟರು ಉಪಯೋಗ ಇಲ್ಲ, ಅದರ ಅರ್ಥ ತಲೆ ಒಳಗೆ ಹೋಗ್ಬೇಕು. ಅಂತಾರೆ, ಕರ್ಮ ಕರ್ಮ ಈಗ ಸತು ಅಂದ್ರು, ಕರ್ಮವನ್ನೇನು ನಾವು ಅಕರ್ಮ ಕರ್ಮಣ್ಯ ಅಕರ್ಮ ಯಶ್ಚೇತ್ ಅಂತ ಶ್ಲೋಕ ಇದ್ರೂ ಕರ್ಮದಲ್ಲಿ ಅಕರ್ಮವನ್ನು ನೋಡುವುದು ಅನ್ನೋದು ಹಾಗೆ ಅಕ್ಷರಾರ್ಥ ಅಲ್ಲ. ಮತ್ತೇನು? ಕರ್ಮ ಕರ್ಮ ಈಗ ಸತು, ಕರ್ಮ ಯಾವಾಗಲೂ ಕರ್ಮವಾಗೇ ಇರುತ್ತೆ, ಅದನ್ನ ಅಕರ್ಮ ಅಂತ ಹೇಗ್ರಿ ಮಾಡೋದು? ಕರ್ಮ ಅಕರ್ಮವಾಗುತ್ತೆ ಎಲ್ಲಾದ್ರೂ. ಅದಕ್ಕೆ ಅಂದ್ರು ಭಗವತ್ಪಾದರು, ಹಾಗಿಲ್ಲ, ಕರ್ಮ ಕರ್ಮೈವ ಸತು, ಕರ್ಮವಾಗಿಯೇ ಇದ್ದುಕೊಂಡು ಕಾರ್ಯಕರಣ ಆಶ್ರಯಂ, ಅದೇನನ್ನು ಆಶ್ರಯಿಸಿರುತ್ತೆ? ಮಾಡತಕ್ಕ ಕರ್ತೃ ಬೇಕು, ಅದಕ್ಕೆ ಬೇಕಾದ ಕರಣ ಅಂದರೆ ಇನ್ಸ್ಟ್ರೂಮೆಂಟ್ಸು, ಸಾಧನಗಳು ಬೇಕು. ಈ ಕಾರ್ಯಕರಣಗಳನ್ನು ಆಶ್ರಯಿಸಿ ಕರ್ಮವು ಯಾವಾದರೂ ಕರ್ಮವೇ ಆಗಿರುತ್ತದೆ. ಹಾಗಾದರೆ ಅಕರ್ಮ ಯಶ್ಚೇತ್ ಅನ್ನೋದ್ರೆ ಹೇಗೆ ಹೊಂದಿಸೋದು ಅಂದರೆ, ಕರ್ಮರಹಿತೆ ಪವಿಕ್ರಿಯೆ ಆತ್ಮನಿ ಸರ್ವೈರಧ್ಯಸ್ತ. ನೋಡಿದ್ರೆ ಕರ್ಮರಹಿತನಾಗಿರತಕ್ಕಂಥ ನಮ್ಮ ಆತ್ಮನಲ್ಲಿ ಈ ಕಾರ್ಯಕರಣ ಸಂಘಾತಿಗಳಿಂದ ನಡೆಯತಕ್ಕಂಥ ಕ್ರಿಯೆಗಳೆಲ್ಲವೂ ಅಧ್ಯಸ್ತಂ ಅಂದರೆ ಆರೋಪಿತವಾಗಿ. ಇದನ್ನೇ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಧ್ಯಾಯತೀವ ಲೀಲಾಯತೀವ ಅಂತ. ಏನು ಮಾತು ನೋಡಿ, ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕರಿ ಹೇಳೋ ಮಾತು ಏನಂತ, ಧ್ಯಾಯತೀವ ಲೀಲಾಯತೀವ ಅಂತ. ಮನುಷ್ಯ ನಿದ್ರೆ ಮಾಡುವಾಗ ಕೂಡ ಆ ನಿದ್ರೆಯಲ್ಲಿ ಕನಸಿನಲ್ಲಿ ಏನೇನೋ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಹೇಗೆ ಮಾಡ್ತಾನೆ, ಯಾವಾಗ ಮಾಡ್ತಾನೆ ಅಂದರೆ ಅದು ಕೆಲಸಗಳಲ್ಲ. ಧ್ಯಾಯತೀವ ಲೀಲಾಯತೀವ ಅಂತ ಉಪನಿಷತ್ತು ಇವ ಇವ ಅನ್ನುತ್ತೆ. ಅಂದರೆ ಆತ್ಮ ಧ್ಯಾನ ಮಾಡ್ತಾನೆ ಅಂತ ಮಾತಾಡಬಹುದು. ಶಬ್ದ ಬಂತು, ಆತ್ಮನಿಗೆ ಧ್ಯಾನ ಅಂದರೆ ಆತ್ಮ ಬೇರೆ ಧ್ಯಾನ ಬೇರೆ ಅಂತ ಒಂದು ಕರ್ತೃ ಒಂದು ಕರ್ಮ ಅಂದರೆ ದ್ವೈತ ಆಗಲಿಲ್ವೇ, ಹಾಗೆ ಅರ್ಥ ಮಾಡಿಕೊಡುತ್ತೆ. ಅದಕ್ಕಂದ್ರು ಧ್ಯಾಯತೆ ಅಂದರೆ ಬುದ್ಧವು ಧ್ಯಾಯಂತ್ಯಾಂ ಧ್ಯಾಯತೀವ ಲೀಲಾಯಂತ್ಯಾಂ ಲೀಲಾಯತೀವ ಅಂತ ನಿಧಾನಕ್ಕೆ ಯೋಚನೆ ಮಾಡಿ. ನಮ್ಮ ಬುದ್ಧಿ ಏನಾದರೂ ಚಿಂತನೆ ಮಾಡ್ತಾ ಇದ್ರೆ ನಾನು ಚಿಂತನೆ ಮಾಡ್ತೀನಿ. ಈಗ ಭಗವತ್ಪಾದರು ಅಂತಾರೆ, ಅಲ್ರಿ ಬುದ್ಧಿ ಚಿಂತನೆ ಮಾಡಿದ್ರೆ ನಾನು ಅಂತ ನಿಮ್ಮ ಮೇಲೆ ಯಾಕ್ರಿ ಅದನ್ನು ಅಧ್ಯಾರೋಪ ಮಾಡ್ಕೋತೀರಾ? ಇದೇ ಅವಿದ್ಯಾ. ನೋಡಿದ್ರ ಧ್ಯಾಯತೀವ ಅಂತಲ ಸ್ಪಷ್ಟವಾಗಿದೆ. ಆತ್ಮನಿಗೆ ಧ್ಯಾನ ಆಗಿನ ಏನೂ ಇಲ್ಲ. ಯಾಕೆ? ನಿರ್ಗುಣ, ನಿಷ್ಕಲ, ನಿಷ್ಕ್ರಿಯ, ಶಾಂತ, ನಿರವದ್ಯ, ನಿರಂಜನ ಅಂತ ಎಲ್ಲ ಬರೀತು ಪುಸ್ತಕದಲ್ಲಿ ಬರೆದಾರೆ. ಏನ್ಬಿಡ್ತೀವಿ ನಾವು ಆತ್ಮನ ಹಾಕಿ ತಿಳ್ಕೊಂಡಿದೀವ. ಜ್ಞಾನಿಗಳು ಕೇಳ್ತಾರೆ ನೋಡಿ, ಜ್ಞಾನಿಗಳು ಹೇಳ್ತಾರೆ ಅವ್ರಿಗೆ ಅನುಭವ ಇದೆ. ಯಾವುದು? ನಿಷ್ಕ್ರಿಯ ಆತ್ಮ ಸ್ವರೂಪ, ಆತ್ಮನಲ್ಲಿ ಕ್ರಿಯೆ ಇಲ್ಲ ಅಂತ ಗಟ್ಟಿಯಾಗಿ ಗೊತ್ತಿದೆ. ಆದ್ರಿಂದ ಅವ್ರು ಹೇಳ್ತಾರೆ ಯಾಕಿಲ್ಲ, ಆತ್ಮ ಕ್ರಿಯೆ ಮಾಡ್ತಾನಲ್ಲ, ನಾನು ಆತ್ಮನಲ್ಲ ಮಾಡೋದು, ಇಂದ್ರಿಯಗಳು ಮನಸ್ಸು ಬುದ್ಧಿ ಅದಕ್ಕೆ ಹಿನ್ನೆಲೆಯಾಗಿ ಏನಾಗಿದ್ದಾನೆ? ಆತ್ಮ ಕೇವಲ ಸಾಕ್ಷಿಯಾಗಿದ್ದಾನೆ. ಸೂರ್ಯ ಹೇಗೆ ಸಾಕ್ಷಿಯಾಗಿದ್ದಾನೋ ಹಾಗೆ ಸೂರ್ಯನ ಸನ್ನಿಧಿ ಒಳಗೆ ಜಗತ್ ವ್ಯಾಪಾರ ಮಾಡುತ್ತೆ. ಅದಕ್ಕೆ ನಾವೇನು ಸೂರ್ಯ ಮಾಡ್ತಾನೆ ತಿಳ್ಕಾತೀಯ? ಇದೆಲ್ಲ ಸೂರ್ಯನ ತಪ್ಪು ಅಂತ ಹೇಳ್ತೀರಾ? ನೋಡಿ ಏನು ಆಗ್ತಾ ಇತ್ತಿಲ್ಲ, ಸೂರ್ಯೋದಯವಾದ ಕೂಡಲೇ ಹೀಗಾಗ್ಬಿಡ್ತು. ಅವನ ತಲೆ ಮೇಲೆ ಹಾಕದ, ಅವನೇನು ಮಾಡ್ತಾನೆ, ಅವನೇನು ಯಾವ್ದು ಮಾಡ್ತಾನೆ, ಯಾವ್ದು ಬೇಕು ಬೇಡ, ಪಾಪ ಪುಣ್ಯ ಎಲ್ಲ ಸೂರ್ಯನಿ ಸೇರುತ್ತೋ ನಮಗೆ ಸೇರುತ್ತೆ. ಮಾಡುವರು ಯಾರು ನೋಡಿ, ಯಾರೋ ಮಾಡಿ ಯಾರ ತಲೆ ಮೇಲೆ ಹಾಕೋದು ಅಂದ್ರೆ ಎಲ್ಲರೂ ಉಂಟೆ. ಹಳೆಯ ಕಾಲದ ಕಥೆ ಹೇಳಿದ್ರು, ಮಂಗ ಮೊಸರನ್ನ ತಿಂದು ಮೇಕೆ ಬಾಯಿ ಒರೆಸ್ತು ಅಂತ. ಪಾಪ ಮೇಕೆಗೆ ಏನು ಗೊತ್ತು, ಅದು ತಿನ್ನೇ ಇಲ್ಲ, ಈ ಮಂಗ ಮಾಡಿದ ಸೌಣಿ. ಹಾಗೆ ಆತ್ಮ ಏನು ಮಾಡೇ ಇಲ್ಲ, ಅವನ ತಲೆ ಮೇಲೆ ಹಾಕೋದು ಯಾಕೆ? ಅವನು ಹೇಳಕ್ ಕೇಳ್ತಾನೆ. ಇದನ್ನೇ ಅಧ್ಯಾಸ ಭಗವತ್ಪಾದರ ವಿವರಣೆ. ಏನು ಸೊಗಸಾಗಿದೆ ನಾವು ಚೆನ್ನಾಗಿ ನಾವು ಅನುಭವದಿಂದ ಇದನ್ನು ತಿಳ್ಕೊಳ್ತೀವಿ. ಅಲ್ಲಿ ಏನಾಯ್ತು,
ಯಾವನೊಬ್ಬನ ಆತ್ಮನು ಏನೊಂದು ಕ್ರಿಯೆನು ಅವಿಕ್ರಿಯ. ಹಿಂದೆ ಹೇಳಿದಾರೆ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರಿಯೋಯಂ ಉಚ್ಚತೆ ಅಂತ ಹೇಳಿದಾನೋ ಇಲ್ಲ ಭಗವಂತ. ಯಾಕೆ ಮರೆತರೆ ಅದನ್ನ? ಆತ್ಮ ಧ್ಯಾನ ಮಾಡ್ತಾನೆ, ಆತ್ಮ ತಗೋತಾನೆ, ಕೇಳ್ತಾನೆ, ಇಂದ್ರಿಯಗಳು ಮನಸ್ಸು ಬುದ್ಧಿ ಎಲ್ಲ ಚಾಷ್ಟೆ ಮಾಡಿಬಿಟ್ಟು ಇವನ್ ತಲೆ ಮೇಲೆ ಹಾಕ್ಬಿಡ್ತಾರೆ. ಆತ್ಮ ಯಾವಾಗಲೂ ಹೇಗಿದ್ದಾನೆ? ಅದ್ವಿತೀಯನಾಗಿ ವಿಕ್ರಿಯನಾಗಿ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವಧ್ಯಂ ನಿರಂಜನ ಹರಿಗಳ ಆತ್ಮನ ಸ್ವರೂಪ. ಅದಕ್ಕೆ ಭಗವಂತ ಪಾದ ಅಂತಾರೆ ನೋಡ್ರಿ, ಈ ಇಂದ್ರಿಯ ಮನೋಬುದ್ಧಿಗಳು ಚೇಷ್ಟೆ ಮಾಡಿಬಿಟ್ಟು ಅದನ್ನ ಆತ್ಮನ ಮೇಲೆ ಹಾಕ್ತೀವಿ ಅಂದ್ರೆ ಆ ಇಂದ್ರಿಯ ಮನೋಬುದ್ಧಿಗಳನ್ನ ನಮ್ಮಂಥ ಅಜ್ಞಾನಿಗಳು ತಾನು ಅಂತ ತಿಳ್ಕೊಂಡಿದ್ರು. ಇಂದ್ರಿಯಗಳು ಮಾಡಿದ್ರೆ ನಾನು ಅಂತಾನೆ, ಬುದ್ಧಿ ಮಾಡಿದ್ರೆ ನಾನು ಅಂತಾನೆ, ಯಾರು ಹೇಳ್ಕೊಟ್ರು? ಅದೆಲ್ಲ ತಾನೇ, ಇದೆಲ್ಲ ಅನಾತ್ಮ ಅಲ್ವೇ ನೋಡಿದ್ರ. ಆದ್ದರಿಂದ ಕರ್ಮರಹಿತೆ ಅವಿಕ್ರಿಯೆ ಆತ್ಮನೇ ಸರ್ವೈರಧ್ಯಸ್ತು ಮಾಡೋದು ಆತ್ಮನ ಮೇಲೆ ಹಾಕೋದು. ನೋಡಿದ್ರ ಕೆಟ್ಟದ್ದೆಲ್ಲ ಕೆಡ್ಕೆ ಮೇಲೆ ಅಂತ ಹಳೇ ಗಾದೆ ಹೇಳೋದು. ಏನಾದ್ರು ಕೆಟ್ಟ ಕೆಲಸ ಮಾಡ್ಬೋದು, ಯಾರು ಅಂತ ಅವನು ಇರ್ತಾನಲ್ಲ ಅವನ ಮೇಲೆ ಹಾಕ್ಬಿಡೋದು. ಹೀಗಾಗುತ್ತೆ. ಪಂಡಿತೋ ಪಂಡಿತೋಪಿ ಅಹಂಕರೋಮೀತಿ ಮನ್ಯತೆ. ಪಂಡಿತರಿಗೂ ಬಂತು ಗ್ರಹಚಾರಿ ಏನಂತ, ಎಂಥ ವಿಷಯ ಓದಿ ಕೇಳ್ಕೊಂಡು ಪುಸ್ತಕ ಓದಿರೋದು ಏನಾರ ಮಾತಾಡೋವಾಗ ಏನು, ಸ್ವಾಮಿ ಪುಸ್ತಕ ಭಾಳ ಚೆನ್ನಾಗಿದೆ, ಎಷ್ಟು ವಿಷಯ ಮುದ್ದಾಗಿದೆ ಅಂದ್ಕೂಡ್ಲೆ ಯಾರು ಬರ್ದು ಗೊತ್ತ ಚಲೋ ಅಹಂಕಾರ ಪ್ರವಾಹ. ಈ ಅಹಂಕಾರದ ಒಂದು ಅನ್ನೊಂದು ಹಣೆ ಬರ ನೋಡಿದ ಯಾರೋ ಮಾಡಿದ್ ಯಾರು ತಲೆ ಮೇಲೆ ನೋಡ. ಯಾಕೆ ಅಧ್ಯಸ್ತಂ ಅಂದ್ರು? ಅಯ್ಯೋ ನಿಮ್ಮ ಆತ್ಮ ಈಗಲೂ ನಿತ್ಯ ಶುದ್ಧವಾಗಿದೆ, ಅದ್ರಲ್ಲಿ ಕ್ರಿಯಾ ಇಲ್ಲ, ಅವಿಕಾರಿ ಅವಿಕ್ರಿಯ. ಇಂಥ ಆತ್ಮನನ್ನ ನೀವೇನಂತ ತಪ್ಪು ಮಾಡ್ತಿದ್ದೀರಿ, ತಪ್ಪು ಭಾವನೆ ಮಾಡಿದ್ದೀರಿ, ಮಾಡ್ತಾನೆ, ಉಣ್ತಾನೆ, ತಿಂತಾನೆ, ಕೇಳ್ತಾನೆ, ಸಿಗೋದಕ್ಕೆ ಏನೇನು ಇಂದ್ರಿಯಗಳು ಮಾಡ್ತವೋ ಅದನ್ನೆಲ್ಲ ಅಂತ ತಲೆವೆಲ್ಲ ಆಗ್ತಾ ಇರೋದು, ಕರ್ತ ಭೋಕ್ತ ಅಂತೆಲ್ಲ ಹಾಕ್ಬಿಡ್ತಾರೆ. ಇದಕ್ಕಂತಾರೆ ಇದೇ ಏನಾಯ್ತು, ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಂದ್ರೆ ಈ ಇಂದ್ರಿಯ ಮನೋಬುದ್ಧಿಗಳು ಮಾಡ್ತಕ್ಕಂಥ ಕರ್ಮಗಳನ್ನೆಲ್ಲ ಆತ್ಮನ ಹಿನ್ನೆಲೆಯಲ್ಲವು ಮಾಡ್ತವಾದ್ರಿಂದ ಆ ಕರ್ಮಗಳನ್ನು ಆತ್ಮನ ತಲೆ ಮೇಲೆ ಹಾಕಿದರೆ ಆತ್ಮನಲ್ಲಿ ಕರ್ಮವಿದೆ ಅನ್ನೋದು ನಮ್ಮ ಭ್ರಾಂತಿ. ಆದ್ದರಿಂದ ತಲೆ ಕೆಳಕು ಮಾಡಿ, ಈಗ ಕರ್ಮಣಿ ಕರ್ಮ ಮಾಡುವಂತೆ ಕಾಣ್ತಾ ಇರತಕ್ಕಂಥ ಆತ್ಮನಲ್ಲಿ ಆ ಕರ್ಮ, ಅವನಿಗೆ ಕರ್ಮವಿಲ್ಲ, ಯಾವ ವಿಕಾರವಿಲ್ಲ, ಯಾವ ವ್ಯತ್ಯಾಸವಿಲ್ಲ, ಏನೊಂದು ಒಂದು ಅಲ್ಲಾರ್ ಕೂಟಸ್ಥ ಸರ್ವತ್ರ ಗಮ್ ಅಚಿಂತ್ಯಂಚ ಕೂಟಸ್ಥಂ ಅಚಲಂ ಧ್ರುವಂ. ಅದು ಶಂಕರಾಚಾರ್ಯ ಉದಾಹರಣೆ ಕೊಡ್ತಾರೆ, ನವಸ್ಥಸ್ಯ ನಾವೇ ಗಚ್ಚಂತ್ಯ ಅಂತದ್ದು ಅವ್ರ ಕಾಲದ ಶಂಕರಾಚಾರ್ಯ ಕಾಲದ ಉದಾಹರಣೆ. ನಮ್ಮ ಕಾಲದ್ದು ಕೊಡಬಹುದು, ನಮ್ಮ ಕಾಲದ್ದು ಹೇಳಿ, ನಾವು ಬಸ್ಸಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇರ್ತೀವಿ, ನಮ್ಮ ಭಾವನೆ ಏನಿದೆ ಕೂತಲ್ಲೇ ಕೂತಿದ್ದೀವಿ ಅಂತ, ಯಾಕೆ ಸೀಟ್ ಭದ್ರ ಮಾಡ್ಕೊಂಡಿರ್ತೀವಿ, ಕೂತಲ್ಲೇ ಕೂತಿದ್ದೀವಿ ಅಂತ. ನಿಜ ಏನಾಗ್ತಿದೆ ಹೋಗ್ತಾ ಇದೆ, ಯಾಕೆ ಬಸ್ಸಿನ ಒಳಗೆ ಕೂತ ಮೇಲೆ ಎಲ್ಲ ನೀವೆಲ್ಲ ಪ್ರೋಗ್ರಾಮ್ ಹೋಗ್ಬಿಟ್ಟು ಬಂದಿಲ್ಲ, ಬರೀ ವ್ಯಾನ್ ಹೋಯ್ತೋ ನೀವು ಹೋಗಿದ್ರ ಅಂದ್ರೆ ಹೇಳಿ ನೋಡೋಣ ಅಂತ. ತಕ್ಷಣ ಏನಂತೀರಿ, ನಾನು ಹೋಗಿದ್ದೆ, ಅದೇ ತಪ್ಪು, ನೀವ್ಯಾರು ಹೋಗಿಲ್ಲ. ಯಾಕೆ ನಾನು ಅನ್ನೋದು ಏನಂತ ತಿಳ್ಕೊಂಡಿದ್ರ ತಪ್ಪು. ಶರೀರ ಏನ್ರಿ ಈ ಉದಾಹರಣೆ ದೃಷ್ಟಾಂತಲ್ಲಿ ಏನ್ ತಗೋಬೇಕು ಅಂದ್ರೆ ಅವಿಕ್ರಿಯೆ ಆತ್ಮನೇ ಅಂದ್ರೆ ನೋಡಿದ್ರ ಆತ್ಮ ಅವಿಕ್ರಿಯ ಅನ್ನೋದನ್ನ ಈಗ ಎಷ್ಟು ಸೊಗಸಾಗಿ ತೋರಿಸ್ತಾ ಇದ್ದಾರೆ. ಏನಂತ, ಸರ್ವೈರಧ್ಯಸ್ತಂ ಕರ್ಮರಹಿತನಾದ ಆತ್ಮನಲ್ಲಿ ಎಲ್ಲರೂ ಕೂಡ ಇಂದ್ರಿಯ ಮನೋಬುದ್ಧಿಗಳು ಮಾಡತಕ್ಕಂಥ ಕರ್ಮಗಳನ್ನೆಲ್ಲ ಆರೋಪ ಮಾಡಿ ಆತ್ಮನೇ ಮಾಡ್ತಾನೆ ಎಂಬುದಾಗಿ ಹೇಳುತ್ತಾರೆ. ಈ ವಿಷಯದಲ್ಲಿ ಪಂಡಿತೋಪಿ ಅಹಂಕರೋಮಿ ಇತಿ ಮನ್ಯತೆ. ಎಂಥ ಪಂಡಿತ ಅಂದ್ರೆ ಏನು, ಶಾಸ್ತ್ರಾರ್ಥವನ್ನು ಬಲ್ಲವನು ಕೂಡ ನಾನು 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 ಮಾಡ್ತೇನೆ ಅಂತಲೇ ಹೇಳ್ತಾನೆ. ಅತಃ ಆಯ್ತು, ಆತ್ಮಸಮವೇತತೆಯ ಸರ್ವಲೋಕ ಪ್ರಸಿದ್ಧೇ ಕರ್ಮಣೇ. ಹಾಗಾದರೆ ಏನೇನು ಆತ್ಮನ ಜವಾಬ್ದಾರಿ ಇಲ್ಲವೇ ಅಂದರೆ ಅದನ್ನು ಆತ್ಮಸಮವೇತತೆಯ ಅಂತ ಆ ಶಬ್ದವನ್ನು ಗಮನಿಸಿ, ಆತ್ಮನು ಹಿನ್ನೆಲೆಯಾಗಿರಲೇಬೇಕು. ಆತ್ಮನ ಹಿನ್ನೆಲೆ ಇಲ್ಲದಲೇನೆ ಯಾವ ಇಂದ್ರಂಥ ಕರ್ಮಗಳನ್ನೆಲ್ಲ ಆರೋಪ ಮಾಡಿ ಆತ್ಮನೇ ಮಾಡ್ತಾನೆ ಎಂಬುದಾಗಿ ಹೇಳುತ್ತಾರೆ. ಈ ವಿಷಯದಲ್ಲಿ ಪಂಡಿತೋಪಿ ಅಹಂಕರೋಮಿ ಇತಿ ಮನ್ಯತೆ. ಎಂಥ ಪಂಡಿತ ಅಂದ್ರೆ ಏನು, ಶಾಸ್ತ್ರಾರ್ಥವನ್ನು ಬಲ್ಲವನು ಕೂಡ ನಾನು 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 ಮಾಡ್ತೇನೆ ಅಂತಲೇ ಹೇಳ್ತಾನೆ. ಅತಃ ಆಯ್ತು, ಆತ್ಮಸಮವೇತತೆಯ
ಸರ್ವಲೋಕ ಪ್ರಸಿದ್ಧೇ ಕರ್ಮಣಿ ಅಂದ್ರು. ಹಾಗಾದ್ರೆ ಏನೇನು ಆತ್ಮನ ಜವಾಬ್ದಾರಿ ಇಲ್ಲವೇ ಅಂದ್ರೆ ಅದನ್ನ ಆತ್ಮ ಸಮವೇತತಯ ಅಂತ ಆ ಶಬ್ದವನ್ನು ಗಮನಿಸಿ. ಆತ್ಮನು ಹಿನ್ನೆಲೆಯಾಗಿರಲೇಬೇಕು. ಆತ್ಮನ ಹಿನ್ನೆಲೆ ಇಲ್ಲದಲೇನೆ ಯಾವ ಇಂದ್ರಿಯ ಮನೋಬುದ್ಧಿಗಳು ಕೆಲಸ ಮಾಡಲ್ಲ, ಅದು ನಿಜ. ಆದ್ರೆ ಆತ್ಮ ಅದರೊಳಗೆ ಸೇರ್ಕೊಂಡಿಲ್ಲ ಯಾವುದ್ರೊಳಗೆ, ಇಂದ್ರಿಯ ಮನೋಬುದ್ಧಿಗಳಲ್ಲಿ. ಸಮವೇತ, ಸಮವೇತ ಅಂದ್ರೆ ಏನು? ಅವನ ಸನ್ನಿಧಿ. ಆತ್ಮನ ಸನ್ನಿಧಿಯಲ್ಲಿ ಎಲ್ಲ ಇಂದ್ರಿಯ ಮನೋಬುದ್ಧಿಗಳು ಕೆಲಸ ಮಾಡ್ತದೆ. ಕ್ರಿಯೆ ಎಲ್ಲ ಯಾರದ್ದು? ಆ ಇಂದ್ರಿಯ ಮನೋಬುದ್ಧಿಗಳಿಗೆ ಸೇರಿದ್ದು. ಆದ್ದರಿಂದ ಕರ್ಮವೆಲ್ಲ ಕ್ರಿಯಾ ಕಾರಕ ಫಲಾಂತಕ್ಕ ಪೂರ್ಣವಾದಂತಹ ಜವಾಬ್ದಾರಿ ಇಂದ್ರಿಯ ಮನೋಬುದ್ಧಿಗಳದ್ದು. ಆದರೆ ಆ ಇಂದ್ರಿಯ ಮನೋಬುದ್ಧಿಗಳಿಗೆ ಏನು ಚೇತನ ಇಲ್ಲ. ಆದ್ದರಿಂದ ಹಿನ್ನೆಲೆಯಾಗಿ ಯಾವ್ದು ಬೆಳಗಬೇಕೋ, ದೀಪ ಇದ್ದಾಗೆ ಅಂತ ಇಟ್ಕೊಳ್ಳಿ, ಇನ್ನು ಮಳೆ ಬಂದ ಹಾಗೆ ಅಂತ ಹೀಗೆಲ್ಲ ಶಂಕರಾಚಾರ್ಯ ದೃಷ್ಟಾಂತ ಕೊಡ್ತಾರೆ. ದೀಪ ಇದ್ದಾಗೆ ಅಂದ್ರೆ ಏನು? ದೀಪ ಬೆಳಗ್ತಾ ಇದೆ. ನೀವು ಭಗವದ್ಗೀತೆ ಬೇಕಾದ್ರೂ ಓದ್ಬಹುದು, ಪೇಪರ್ ಬೇಕಾದ್ರೂ ಓದ್ಬಹುದು, ಕಥೆ ಬೇಕಾದ್ರೂ ಓದ್ಬಹುದು, ಏನು ಬೇಕಾದ್ರೂ ಮಾಡೋದು ಅಲ್ವೇ. ಒಳ್ಳೆಯದು ಕೆಟ್ಟದು ಅನ್ನೋದು ನೀವು ಮಾಡಿದ ಕರ್ಮದ ಒಂದು ಅನ್ನೊಂದು ಸಂಬಂಧದ್ದೇ ಹೊರತು ದೀಪದ್ದೇನ್ ತಪ್ಪು, ಅದು ಎಲ್ಲವನ್ನೂ ಬೆಳಗ್ಗೆ ಬೆಳಗುತ್ತೆ. ಹಾಗೆ ಆತ್ಮ ಸಮವೇತ ಅನ್ನಕದರ್ಥ. ದೀಪದ ಬೆಳಕಿನಲ್ಲಿ ನಾವು ಮಾಡತಕ್ಕಂಥ ಕರ್ಮಗಳು ಹೇಗೆ ದೀಪಕ್ಕೆ ಅಂಟಿಕೊಂಡಿಲ್ಲವೋ. ಸ್ವಾಮಿ ದೀಪ ತಪ್ಪು ಅಂತ ಯಾರು ಅಂತಾರಿಯೇ, ನಾವೇನಾರು ತಪ್ಪು ಮಾಡಿಬಿಟ್ಟು ಬರೀತಾ ಇದ್ದ ತಪ್ಪಾಗ್ಬಿಡ್ತು, ಇದ್ಯಾಕೆ ತಪ್ಪು ಬರೋದ್ರೆ ಅಂದ್ರೆ ಆ ದೀಪ ನೋಡಿ ಸ್ವಾಮಿ, ದೀಪ ಏನ್ ಮಾಡುತ್ತೆ, ಅದಕ್ಕೇನ್ ಸಂಬಂಧ? ಹಾಗಾದ್ರೆ ದೀಪ ಬೆಳಗದೇ ಇದ್ರೆ ನೀವು ಬರೀತಿದ್ರ? ನೋಡಿದ್ರ, ಬರೆಯೋರು ನೀವಾದ್ಮೇಲೆ ತಪ್ಪು ನೆಪ್ಪು ಯಾರಿಗೆ ಸೇರಿದ್ದು? ನಿಮಗೆ, ದೀಪಕ್ಕಲ್ಲ. ಅದು ಬೆಳಗೋದೆಷ್ಟು ಅಷ್ಟು. ಹಾಗೆ ಆತ್ಮ ಚೈತನ್ಯ ಸ್ವರೂಪನಾಗಿ ಪ್ರತಿಯೊಂದು ಶರೀರದಲ್ಲೂ ಬೆಳಗ್ತಾ ಇರುವಾಗ ಅವನ ಇಂದ್ರಿಯ ಮನೋಬುದ್ಧಿಗಳು ಮಾಡತಕ್ಕಂಥ ಕರ್ಮವನ್ನ ಆತ್ಮನಲ್ಲಿ ಆರೋಪ ಮಾಡುತ್ತಾರೆ, ಇದು ಅವಿದ್ಯೆ. ಆದ್ದರಿಂದ ಏನಾಗಬೇಕೀಗ? ಕರ್ಮಣ್ಯ ಕರ್ಮ ಯಃ ಪಶ್ಯೇದಂತ. ಈ ಕರ್ಮಗಳನ್ನು ನೀವು ಗುರುತಿಸಿದಾಗ ಇದು ಖಂಡಿತವಾಗಿಯೂ ಇಂದ್ರಿಯಗಳದ್ದೇ ಹೊರತು ಆತ್ಮನದಲ್ಲ. ಆತ್ಮ ಏನಾಗಿದ್ದಾನೆ? ಅಕರ್ಮ. ಇದರ್ಥ ಆಯ್ತಾ? ಆತ್ಮ ಸಮವೇತತೆಯ ಸರ್ವಲೋಕ ಪ್ರಸಿದ್ಧೇ ಕರ್ಮಣಿ. ಅದಕ್ಕೆ ನದಿ ಕೂಲಸ್ಥೇಶ್ವಿಮ ವೃಕ್ಷೇಶು ಅಂತ, ಅದಕ್ಕೆ ನಾನು ನದಿ ಕೂಲ ಅಂತ ಹಿಂದೆ ಶಂಕರಾಚಾರ್ಯ ಬರೆದಿರೋದು. ಅಂದ್ರೆ ಒಂದು ದೋಣಿಯಲ್ಲಿ ಕೂತ್ಕೊಂಡು ನದಿಯನ್ನು ದಾಟ್ತಾ ಹೀಗೆ ಹೋಗ್ತಾ ಇರುವಾಗ ಏನಾಗುತ್ತೆ, ಆ ದಡದಲ್ಲಿರತಕ್ಕಂಥ ಮರಗಳೆಲ್ಲ ಹಿಂದಕ್ಕೆ ಹೋದಾಗ ಕಾಣುತ್ತೆ. ನಾವು ಚಿಕ್ಕ ಹುಡುಗರಾಗಿದ್ದ ಬಸ್ಸಲ್ಲಿ ಕೂತ್ಕೊಂಡು ಹೋಗುವಾಗ ನಾವು ಕೂತೇ ಇದ್ದೀವಿ, ನಾವೇನೆಲ್ಲೂ ಹೋಗ್ತಾ ಇಲ್ಲ, ಆದರೆ ಮರಗಳೆಲ್ಲ ಹಿಂದಕ್ಕೆ ಹೋಗ್ತಾ ಇದೆ ಅಂದರೆ ನಾವು ಅಜ್ಜನ ಮನೆಯಿಂದ ಅಪ್ಪನ ಮನೆಗೆ ಬರ್ತಾ ಇದ್ದು ತಮಾಷೆ ಮಾಡು, ಓಹೋ ಈ ಮರಗಳೆಲ್ಲ ಅಜ್ಜನ ಮನೆಗೆ ಹೋಗ್ತಾ ಇವೆ ಅಂತ ಹೋಗ್ತಿದ್ದು. ಹೋದ ಹಾಗೆ ಕಾಣುತ್ತೆ ಅಂತ ಅಷ್ಟೇ, ಅಲ್ಲಿ ಕ್ರಿಯೆ ಇಲ್ಲ. ಆ ವೃಕ್ಷಗಳಲ್ಲಿ ಕ್ರಿಯೆ ಇದೆಯೇ? ಅವು ಯಾರು ಹಿಂದಕ್ಕೆ ಹೋಗ್ತಿವೆ? ಹೋಗ್ತಿರೋರು ಯಾರು? ನಾವು. ವಾಹನದಲ್ಲಿ ಕೂತ್ಕೊಂಡು ಹೋಗ್ತಾ ಇರೋರು ನಾವು. ಈ ಕ್ರಿಯೆಯನ್ನು ಎಲ್ಲಿ ಅಧ್ಯಾರೋಪ ಮಾಡಿದೋ? ನಿಷ್ಕ್ರಿಯವಾದ ಪದಾರ್ಥ ಬರೋದು. ಹಾಗೆ ಇಲ್ಲಿಯೂ ಕೂಡ ನಿಷ್ಕ್ರಿಯನಾದ ಆತ್ಮನಲ್ಲಿ ಈ ಒಂದು ಕರ್ಮಗಳನ್ನು ಅಧ್ಯಾರೋಪ ಮಾಡಿ ಸಂಸಾರಿಗಳಾಗಿದ್ದೇವಲ್ಲ, ಭಗವಂತ ತಿದ್ದುಪಡಿ ಮಾಡಿದ. ಕರ್ಮಣಿ, ಕರ್ಮ ಅನ್ನೋದು ಆಭಾಸ ಮಾತ್ರವಾಗಿ ಯಾವ ಆತ್ಮನಲ್ಲಿದೆ ಅಂತ ಕಂಡು ಬರ್ತಾ ಇದೆಯೋ ತಿದ್ದುಪಡಿ ಮಾಡಿ. ಅಕರ್ಮ ಯಃ ಪಶ್ಯೇತ್ ಕರ್ಮಾಭಾವಂ. ಹೌದು, ನಿಷ್ಕ್ರಿಯನಾದ ಆತ್ಮನಲ್ಲಿ ಯಾವ ಕಾಲಕ್ಕೂ ಏನು ಒಂದಾನೊಂದು ಕರ್ಮ ಇಲ್ಲ ಅಂತ ತಿಳ್ಕೋಬೇಕು. ನೋಡಿ ಸಮನ್ವಯ ಆಯ್ತಾ? ಯಃ ಪಶ್ಯೇತ್ ನದಿ ಕೂರಸ್ಥೇಶ ಆಯಿತು. ಗತಿಪ್ರಾತಿಲೋಮ್ಯೇನ ಅಕರ್ಮ ಕರ್ಮಾಭಾವಂ ಯಥಾಭೂತಂ ಗತ್ಯಭಾವಮಿವ ವೃಕ್ಷೇಶು. ದೃಷ್ಟಾಂತ, ನದಿಯಲ್ಲಿ ದೋಣಿಯಲ್ಲಿ ಕೂತ್ಕೊಂಡು ಹೋಗುವಾಗ ಆ ಗಿಡಮರಗಳೆಲ್ಲ ಈ ಕಡೆಯಿಂದ ಆ ಕಡೆ ಹೋದಾಗ ಕಾಡ್ತವೆ ಅಂತ ಏನಂತೇವಿಯೋ ಅದು ಭ್ರಾಂತಿ. ಯಾಕೆ? ಹೋಗ್ತಾ ಇರೋರು ಯಾರು? ನಾವು. ನಾವು ಕೂತಿರೋದು ದೋಣಿ ಒಳಗೆ, ದೋಣಿ ನದಿಯಲ್ಲಿ ಹೋಗ್ತಾ ಇದೆ. ನಾವು ಅದನ್ನ ಗಮನಿಸದೆ ಅದು ಹೋಗ್ತಾ ಇದ್ರೆ ಈ ಒಂದು ಆನಂದು ಗಿಡಮರಗಳನ್ನು ಹೋಗ್ತಾ ಇವೆ ಅಂತ ಅಲ್ಲಿಗೂ ತಪ್ಪು ಮಾಡ್ತೇವೆ. ನಾವು ಮುಂದಕ್ಕೆ ಹೋಗ್ತಾ ಇದ್ರೆ ಅವೇನಾಗುತ್ತೆ? ಹಿಂದಕ್ಕೆ ಹೋದ ಕಾಣುತ್ತೆ. ಅವು ಹೋಗಲೂ ಇಲ್ಲ, ಹಿಂದಕ್ಕೂ ಹೋಗಿಲ್ಲ. ಎಲ್ಲಿದೆಯೋ ಅಲ್ಲೇ ಇವೆ. ಆದ್ದರಿಂದ ಏನಾಯಿತು? ಅವುಗಳಲ್ಲಿ ಯಾವ ಕರ್ಮವೂ ಬಂದಿಲ್ಲ. ಆದ್ದರಿಂದ ಕರ್ಮಣಿ ಅಕರ್ಮಯ ಪಶ್ಯೇತ್ ಅನ್ನಕ್ಕೆ ಇದರ್ಥ ಅಂತ ದೃಷ್ಟ ಅಂತ ಹೇಳಿದರು. ಯಥಾಭೂತಂ ಗತ್ಯಭಾವಮಿವ ವೃಕ್ಷೇಶು ಯಃ ಪಶ್ಯೇತ್. ಹಾಗೆಯೇ ಇನ್ನೊಂದು
ಅಕರ್ಮಣಿ ಚ ಕರ್ಮಯಹಾಂದ್ರ ಅಕರ್ಮಣೇಂದ್ರ ಇದಕ್ಕರ್ಥ ಕಾರ್ಯಕರಣ ವ್ಯಾಪಾರೋ ಪರಮೇ ಕರ್ಮವತು ಆತ್ಮನಿ ಅಧ್ಯಾರೋಪಿತೇ ತೂಷ್ಣೀಂ ಅಕುರ್ವನ್ ಸುಖಮಾಸೇ ಇತ್ಯಹಂಕಾರಾಭಿಸಂಧಿಹೇತುತ್ವಾತ್. ಈಗ ಈ ವಾಕ್ಯ ತಗೊಳ್ಳಿ, ಅಕರ್ಮಣಿ ಚ ಕರ್ಮಯ. ಅಕರ್ಮ ಅಂದ್ರೆ ಏನು ಅಂತ, ಅದಕ್ಕೆ ಕರ್ಮ ಅಂದ್ರೆ ಏನು ಅನ್ನೋದನ್ನ ಈಗ ಅರ್ಥ ಹೇಳಿದ್ರು. ಅಕರ್ಮ ಅಂದ್ರೆ ಏನು ಅಂತ, ತೂಷ್ಣೀಂ ಭೂತೆ ಅಂತ. ಇದು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಏನು ಏನ್ ಮಾಡ್ತಾ ಇದ್ದೀನಿ? ಏನು ಮಾಡ್ತಾ ಇಲ್ಲ, ಸುಮ್ಮನೆ ಕೂತಿದ್ದೀನಿ ಅಂತಾರೆ. ಸುಮ್ಮನೆ ಕೂತಿದ್ದೀನಿ ಅಂದಾಗಲೇ ಏನೂ ಕರ್ಮವನ್ನು ಮಾಡ್ತಾ ಇಲ್ಲ ಅಂತ ಉತ್ತರ ಕೊಟ್ಟರು. ಕರ್ಮ ನಡೀತಾನೇ ಇದೆ ಅಂತ ಅರ್ಥ. ಏನು ನಡೀತಾ ಇದೆ? ಸುಮ್ಮನೆ ಕೂತಿರೋದೇ ಒಂದಾನೊಂದು ಕರ್ಮ, ಉಸಿರಾಡೋದೇ ಒಂದಾನೊಂದು ಕರ್ಮ, ಕೈ ಕಾಲಾಡಿಸೋದೇ ಒಂದಾನೊಂದು ಕರ್ಮ. ನೋಡಿದ್ರೆ ಖಂಡಿತವಾಗಿ ಯಾರೂ ಸುಮ್ಮನೆ ಕೂತಿರೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಕೂತಿರೋದು ಈ ನವರಾತ್ರಿಯಲ್ಲಿ ಬೊಂಬೆ ಪಟ ಇಡ್ತಾರೆ ನೋಡಿ, ಅವ ಆದರೆ ನಿರಾಳವಾಗಿ ಕೂತಿರ್ತೀವಿ. ಅದರಲ್ಲಿ ಮಾತ್ರ ಆ ಕರ್ಮ ಇದೆ ಅಂತ ಹೇಳಬಹುದು. ಆದ್ರೆ ನಾವು ಬೊಂಬೆ ಹಾಕಿ ಕೂತ್ಕೊಳಕ್ಕಾಗುತ್ತೆ, ಇಲ್ಲಾದ್ರೂ ಸಾಧ್ಯ. ಏನಾಗ್ತಿರುತ್ತೆ? ಕರ್ಮ ನಡೀತಾ ಇರುತ್ತೆ. ಆದ್ರೆ ಜನ ಏನಂತಾರೆ, ಏನ್ ಮಾಡ್ತಿದ್ರಿ? ಏನಿಲ್ಲ, ಸುಮ್ಮನೆ ಕೂತಿದ್ದೆ ಅಂತ. ಸುಮ್ಮನೆ ಕೂತಿದ್ರ? ಸಾಧ್ಯ ಇಲ್ಲ. ಇನ್ನೂ ಮನುಷ್ಯನ ಸ್ವಭಾವದಲ್ಲಿ ಅಂತಃಕರಣದಲ್ಲಿ ರಾಗದ್ವೇಷಗಳು ಕಾಮಕ್ರೋಧಗಳು ಇದ್ರೆ ಬೇಕಾದಷ್ಟು ಕೆಲಸ ಒಳಗೆ ನಡೀತಿರುತ್ತೆ. ಅಂತಃಕರಣದಲ್ಲಿ ಯಾರನ್ನು ಬೈತಿರ್ತೀವೋ, ಯಾರನ್ನು ಹೊಗಳ್ತಾ ಇರ್ತೀವೋ ಏನೋ. ಆದ್ರಿಂದ ಏನನ್ಬೇಕು? ಸುಮ್ಮನೆ ಕೂತಿದ್ದೀನಿ ಅಂದ್ರೆ ಅಕರ್ಮ ಅಂತ ಯಾವನಾದ್ರೂ ತಿಳಿದಿದ್ರೆ ಅದು ಅಧ್ಯಾ ತಪ್ಪು ತಿಳುವಳಿಕೆ. ಆದ್ರಿಂದ ಭಗವಂತ ಏನಂದ, ಅಕರ್ಮಣಿ ಚ ಕರ್ಮಯ. ಹಾ, ಕೂತಿರೋದು ಅನ್ನೋದು ಅಕರ್ಮವಲ್ಲ, ಅಕರ್ಮದಂತೆ ತೋರುತ್ತೆ. ಅದರಲ್ಲಿ ಏನಿದೆ? ಕರ್ಮವೇ ಇದೆ. ಕರ್ಮಯ ತೂಷ್ಣೀಮ ಕುರುವನ್ ಸುಖಮಾಸೆ ಇತಿ ಅಹಂಕಾರಾಭಿಸಂಧಿ ಹೇತುತ್ವಾತ್ ತಸ್ಮಿನ್ನ ಕರ್ಮಣಿ ಚ ಕರ್ಮಯ ಪಶ್ಯೇತ್. ಈ ರೀತಿಯಾಗಿ ಯಾವ ವ್ಯಕ್ತಿ ಸುಮ್ಮನೆ ಕೂತಿರೋದನ್ನೇ ಅಕರ್ಮ ಅಂತ ತಿಳ್ಕೊಂಡಿದ್ದಾನೆಯೋ ಅದು ಅಕರ್ಮವಲ್ಲ. ಅಲ್ಲಿಯೂ ಕೂಡ ಕರ್ಮ ನಡೀತಾನೇ ಇದೆ. ಏನ್ ನಡೀತಾ ಇದೆ? ಉಸಿರಾಡ್ತಾ ಇದ್ದಾನೆ, ಊಟ ಮಾಡಿದಂತ ಆಹಾರ ಅರಗ್ತಾ ಇದೆ, ಮೈ ಬೆವರ್ತಾ ಇದೆ, ಎಲ್ಲ ಕರ್ಮ ನಡೆಯುತ್ತೆ. ಇನ್ನೂ ಹೇಳೋದಾದ್ರೆ ಏನ್ ಗೊತ್ತೇ, ಬೆಳವಣಿಗೆ ಆಗ್ತಾ ಇರುತ್ತೆ ದೇಹ, ಇಲ್ಲ ಕುಗ್ಗುತ್ತಾ ಇರುತ್ತೆ. ಈ ಕರ್ಮ ಇಡೀ ಲೈಫ್ ನಲ್ಲಿ ನಡೀತಾ ಇಲ್ವಾ? ಗೊತ್ತಾಗದೇ ಇಲ್ಲ ನಮಗೆ. ಮಗು ಚಿಕ್ಕದಾಗಿದೆ ಅಂತ ತಿಳ್ಕೊಂಡಿದ್ದೀವಿ, ಆಗಾಗಲೇ ಬೆಳೀತಾ ಇರುತ್ತೆ. ನಮಗೆ ಅದು ಬೆಳೆದ ದಿನ ನೋಡ್ತಿರ್ತೀವಿ. ಆದ್ರಿಂದ ಮಗು ಯಾವಾಗ ಬೆಳೀತು ಅಂತ ಹೇಳಿ ನೋಡೋಣ. ಎವ್ರಿ ಟೈಮ್ ಬೆಳೀತಾ 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 ದೊಡ್ಡದಾಗ್ತಾ ಬರುತ್ತೆ. ಅಪರೂಪಕ್ಕೆ ನೋಡ್ತಾರಲ್ಲ, ಆರು ತಿಂಗಳಿಗೆ ವರ್ಷಕ್ಕೆ ಒಂದ್ಸಲ ಬಂದ ಇವಳೇ ನಿಮ್ಮ ಮಗಳು ಎಷ್ಟು ಎತ್ತರ ಆಗಿಬಿಟ್ಟಿದ್ದಾಳೆ ಅಂತ ಅವ್ರಿಗೆ ಅನ್ಸುತ್ತೆ ಪಾಪ. ಯಾಕೆ ದಿನ ನೋಡಿರಲ್ಲ ಪಾಪ, ನಾವು ದಿನ ನೋಡ್ತಿರ್ತೀವಲ್ಲ ಅದು ಬೆಳಗ್ಗೆ. ಅಕರ್ಮಣಿಜ ಕರ್ಮಯ ಏನ, ಅದು ಅಕರ್ಮ ನಮ್ಮ ದೃಷ್ಟಿರಿ. ಯಾಕೆ ಗೊತ್ತಾಗಲ್ವಲ್ಲ, ಆದ್ರೆ ನಿಜ ಏನಾಗಿದೆ? ಅದು ಕರ್ಮ ಇಲ್ಲ ನೋಡಿದ್ರ. ಅದೇನೋ ಕಾದೆ ಹೇಳ್ತಾರೆ, ಇದ್ದದ್ದಿದ್ದ ಹಾಗೆ ಹೇಳಿದ್ರೆ ಸಿದ್ದಪ್ಪ ಒಂದು ಸಿಡ್ಲು ಬಡೀತು ಅಂತ ತಲೆ ಕೆಳಗ ಮಾಡಿದೆ ನಾವು. ಕರ್ಮಣ್ಯ ಅಕರ್ಮ ಜ್ಞಾನಿ ಹೇಗಿರ್ತಾನೆ ಅದೇ ಅವನ ನಿಜವಾದಂತಹ ಕ್ವಾಲಿಫಿಕೇಶನ್ ಅಂದ್ರದು. ಕರ್ಮ ನಡೀತಾ ಇದ್ದದ್ದನ್ನು ನೋಡಿ ಇದರೊಳಗೆ ಕರ್ಮಕ್ಕೆ ಸಂಬಂಧಪಡದಾಗಿರ್ತಕ್ಕಂಥ ಅವ್ಯಾಪೃತನಾದಂಥ ಆತ್ಮ ಇದ್ದಾನೆ. ಅವನಿಗೆ ಹುಟ್ಟು ಬೆಳವಣಿಗೆ ವ್ಯತ್ಯಾಸ ಏನೂ ಆಗೋದಿಲ್ಲ, ನ ಜಾಯತೆ ಮೃಗಿತು. ಆದ್ರಿಂದ ಏನು ಮಾಡಬೇಕು? ಕರ್ಮದಲ್ಲಿ ಅಕರ್ಮ ಅಂದರೆ ಭಗವಂತನ ಕಾಣ ಆತ್ಮಸ್ವರೂಪ ದೃಢ. ಹಾಗೆ ಅಕರ್ಮ ಅಂದರೆ ತೂಷ್ಣೀಮ್ ಸುಮ್ಮನೆ ಕೂತಿರೋನಲ್ಲೇ ಕರ್ಮ ಇದೆ ಅಂತ. ಇದೇ ಕರ್ಮಣ್ಯ ಕರ್ಮ ಎಫ್ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಅಂದರು. ಸ್ವಲ್ಪ ವಿವರಣೆ ಮಾಡೋದು ಅವಶ್ಯಕ ಅಂತ ಹೇಳ್ತಾ ಇದ್ದೇನೆ. ಆಯ್ತು ಆಯ್ತು. ಅಹಂಕಾರಾಭಿಭವ ಹೇತುತ್ವ ತಸ್ಮಿನ್ ಕರ್ಮಣಿ ಚ ಕರ್ಮಯ ಪಶ್ಯೇತ್ ಇಂಥ ತಸ್ಮಿನ್ ಅಕರ್ಮಣಿ ಅಂತ. ಅಕರ್ಮಣಿ ಚ ಕರ್ಮಯ ಅದು ಅಕರ್ಮವಲ್ಲ, ಅದರಲ್ಲಿ ಏನು ಕಾಣಬೇಕು? ಕರ್ಮ ಪಶ್ಯೇತ್ ಕರ್ಮವನ್ನು ಕಾಣಬೇಕು. ಇದು ಸುಮ್ಮನೆ ಒಂದು ಸರಳವಾಗಿ ಹೇಳಿದಂಥ ಮಾತು, ಇದರ ನಿಜವಾದ ಅರ್ಥ ಏನು ಹೇಳೋಣವೇ? ಅಕರ್ಮಣಿ ಚ ಕರ್ಮಯ ಅನ್ನುವ ಮಾತನ್ನ ಇನ್ನೊಮ್ಮೆ ಇನ್ನೊಮ್ಮೆ ಧ್ಯಾನ ಮಾಡಬೇಕು. ನಾವು ಏನೂ ಕೆಲಸ ಮಾಡದೆ ಸುಮ್ಮನೆ ಕೂತಿದ್ದೇವೆ ಅನ್ನೋ ಭಾವನೆ ಇದೆಯಲ್ಲ, ತಿಳುವಳಿಕೆನೇ ಆಗಲಿ ಅದು,
ಅದು ತಪ್ಪು ತಿಳುವಳಿಕೆ, ಮಿಥ್ಯಾ ಜ್ಞಾನ. ಖಂಡಿತವಾಗಿಯೂ ಯಾವ ಮನುಷ್ಯನೋ ಎಂದೆಂದಿಗೂ ಕರ್ಮವನ್ನು ಮಾಡದೇ ಇರೋದು ಸಾಧ್ಯವೇ ಇಲ್ಲ. ಹಿಂದೆ ಕರ್ಮಯೋಗದಲ್ಲಿ ಬಂತು, ನಹಿ ಕಶ್ಚಿತ್ ಕ್ಷಣಮಪೇ ಜಾತು ತಿಷ್ಠತ್ಯ ಕರ್ಮ ಕೃತ ಅಂತ ಭಗವಂತ ಎಚ್ಚರಿಕೆ ಆಗಿಬಿಟ್ಟಿದ್ದಾನೆ. ಒಂದು ಕ್ಷಣ ಕಾಲ ಕೂಡ ಯಾವನೊಬ್ಬನು ಕರ್ಮವಿಲ್ಲದೆ ಇರೋಕ್ಕಾಗಲ್ಲ. ಆದ್ದರಿಂದ ಸತ್ಯವನ್ನ ನಿಜವನ್ನ ಸರಿಯಾಗಿ ತಿಳ್ಕೊಳ್ಳಿ. ಕರ್ಮ ಮಾಡ್ತಾ ಇರೋನೊಂದು ಕರ್ಮೇನು, ಕರ್ಮ ಇಲ್ಲದೆ ಇರೋನೊಂದು ಅಕರ್ಮೇನು. ಈ ಅರ್ಥವನ್ನ ನಾವು ಸಮನ್ವಯ ಮಾಡ್ತೀವಿ ಅಂತ ಹೋದರೆ, ಅಕರ್ಮೇ ಅಂದ್ರೆ ಆತ್ಮನೇಯ, ಕರ್ಮೇ ಅಂದ್ರೆ ಜೀವಾತ್ಮ. ಜೀವ ಅನ್ನೋದಕ್ಕೆ ಕರ್ಮಾತ್ಮ ಅಂತಲೇ ಅರ್ಥ. ಯಾಕೆ? ಜೀವ ಪ್ರಾಣ ಧಾರಣೆ ಅಂತ. ಪ್ರಾಣ ಉಸಿರು ಅಂತಕ್ಕಂಥದ್ದು ಆಡ್ತಾನೇ ಇರುತ್ತಲ್ಲ, ಅವನಿಗೆ ಜೀವಾತ್ಮ ಜೀವಾತ್ಮ ಅಂತ ಹೆಸರು. ಆದ್ರಿಂದಲೇ ಪ್ರಾಣಿ ಅಂತ ಕರೆಯೋದು, ಪ್ರಾಣ ಉಳ್ಳವನು ಅಂತ. ಅಪ್ರಾಣವಾಗಿಯಂಥದ್ದು ಸದಾಕಾಲವೂ ಕೂಡ ಕ್ರಿಯಾಶೀಲವಾಗಿರುತ್ತದೆ ಅಂತ. ಉಪನಿಷತ್ನಲ್ಲ ಪ್ರಾಣದೇವತೆ ಹೊಡುವಾಗ ಒಂದು ಮಾತು ಹೇಳ್ತಾರೆ, ಎಷ್ಟೊತ್ತು 24 ಗಂಟೆ ಉಸಿರಾಡ್ತಾ ಇರ್ತೀರಲ್ಲ, ಆಯಾಸ ಆಗಲ್ವೇ ಅಂತ. ಅಯ್ಯೋ ರಾಮ, ಎಲ್ಲರೂ ಒಂದು ನಿಮಿಷ ಉಸಿರು ನಿಂತು ಹೋಯ್ತು ಅಂದ್ರೆ ಕಾಚೆ ಹೋಗಿತ್ತು. ಅದಕ್ಕಂತಾರೆ, ನೀವು ಈ ಇಂದ್ರಿಯಗಳ ಅಭಿಮಾನಿಗಳಾದಂಥ ದೇವತೆಗಳನ್ನೆಲ್ಲ ವಿಚಾರ ಮಾಡಿದ್ರೂ ಮುಖ್ಯ ಪ್ರಾಣ ಅಂತ ಒಂದು ದೇವತೆ, ಅದು ಬಹಳ ಮುಖ್ಯವಾದ ಅವನಿಗೊಂದು ಟೈಟ್ಲು, ಸೈಷಾ ಅನಸ್ತಮಿತಾ ದೇವತಾ. ಎಲ್ಲ ಇಂದ್ರಿಯಗಳು ತಮ್ಮ ವ್ಯಾಪಾರವನ್ನು ನಿಲ್ಲಿಸಿದ ಮೇಲೆ ಪ್ರಾಣನ ವ್ಯಾಪಾರ ನಿಲ್ಲೋದಿಲ್ಲ. ಅದನ್ನು ಅನಸ್ತಮಿತ ಅಂದ್ರೆ ಅಸ್ತಮಾನವಿಲ್ಲದೆ ಇರತಕ್ಕ ದೇವತೆ, ಕಂಟಿನ್ಯೂಸ್ ನಡೀತೋ ಇರುತ್ತೆ ಅಂತ ಅರ್ಥ. ಈಗಂದ ಮೇಲೆ ಅಕರ್ಮಣಿತ ಕರ್ಮಯ ಅನ್ನೋದು ಸಮನ್ವಯ ಆಯ್ತು ಈಗ. ಯಾಕೆ? ಅಕರ್ಮ ಅಂದ್ರೆ ನಾನೇನು ಮಾಡಲ್ಲ, ಉಸಿರಾಡುವ ಕ್ರಿಯೆ ಹೌದು ಅಲ್ವಾ. ಜ್ಞಾನಿ ಇದನ್ನು ಗುರುತಿಸ್ತಾನಂತ. ಏನಂತ? ಅಕರ್ಮ ಅನ್ನೋದು ಪರಬ್ರಹ್ಮ ಸ್ವರೂಪದಲ್ಲಿ ನಿಂತಾಗಲೇ ಸಮನ್ವಯವಾಗಬೇಕೇ ಹೊರತು ಸುಮ್ಮನಿದ್ದೀನಿ ಎನ್ನುವುದು ಕರ್ಮ ಅಂತ ಯಾರು ತಿಳ್ಕೊಂಡಿರ್ತಾವೋ ಅದನ್ನೇ ಅಕರ್ಮಣಿತ. ಈ ಜ್ಞಾನಿ ಜ್ಞಾನ ಏನು ಮಾಡಬೇಕು? ನಾನು ಅಕರ್ಮೇಂದ್ರೆ ಏನು ಕರ್ಮವನ್ನು ಮಾಡ್ತಾ ಇಲ್ಲ ಅಂತ ತಿಳ್ಕೋಬಾರದು. ಆಗಲೂ ಕರ್ಮ ನಡೀತಾ ಇರುತ್ತೆ. ಹೀಗೆ ಕರ್ಮಣ್ಯ ಕರ್ಮಯ ಪಶ್ಯೇ ಅಕರ್ಮಣಿತ ಕರ್ಮಯ. ಈಗ ಮುಂದಕ್ಕೆ ಹೇಳ್ತಾರೆ, ಏವಂ ಕರ್ಮ ಕರ್ಮ ವಿಭಾಗಜ್ಞ. ನೀನು ಈ ನಿರ್ಕಲೇನು ಮಾಡ್ತಾ ಇಲ್ಲ ವೇದಾಂತ, ಇದ್ದದ್ದನ್ನು ಇದ್ದಾಗೇ ತಿಳ್ಕೊಳ್ಳಿ. ಎಂಥ ಒಂದು ಆನಂದ ಆತ್ಮನಿಗೆ ಏನೊಂದು ಕರ್ಮವೂ ಉಂಟುವಂತಿಲ್ಲ ಅಂತಾದ ಮೇಲೆ ಆ ಆತ್ಮನಲ್ಲಿ ಕರ್ಮಗಳನ್ನು ಅಧ್ಯಾರೋಪ ಮಾಡ್ತೀವಿ. ಅದೇನಾಯಿತು? ಅಕರ್ಮ ಕರ್ಮಣ್ಯ ಕರ್ಮ ಎಷ್ಟೇತ್ ಅನ್ನೋದನ್ನು ತಿರುಗಿಸಿದರು. ಆತ್ಮನಲ್ಲಿ ಖಂಡಿತ ಯಾವ ಕರ್ಮಗಳು ಇಲ್ಲ, ಅವನು ಕರ್ಮರಹಿತನಾಗಿದ್ದೆ. ಹಾಗೆ ಅಕರ್ಮಣಿಜ ಕರ್ಮಯ, ತಾನು ಸುಮ್ಮನೆ ಕೂತಿದ್ರೆ ಅಕರ್ಮಿಯಾಗಿದ್ದೇನೆ ಅಂತ ತಿಳ್ಕೊಂಡಿದ್ದಾನೆ, ಅದು ತಪ್ಪು. ಅವನು ಕರ್ಮ ಇದೆ. ಹೀಗೆ ಬದಲಾವಣೆ, ಕರ್ಮವನ್ನು ಅಕರ್ಮ ಅಂತಲೂ ಅಕರ್ಮವನ್ನು ಕರ್ಮ ಅಂತಲೂ ತಪ್ಪಾಗಿ ತಿಳ್ಕೊಳ್ಳೋದನ್ನ ಏನಂತಾರೆ? ಮಿಥ್ಯಾ ಜ್ಞಾನ. ಸರಿಪಡಿಸ್ಕೊಡಿ, ಸಮ್ಯಕ್ ಜ್ಞಾನದಿಂದ ಅದನ್ನ ತಿದ್ದಿರಿ. ಜ್ಞಾನ ದೃಷ್ಟಿಯಲ್ಲಿ ಈ ಶ್ಲೋಕ ಎಂಥ ಒಂದು ಉನ್ನತ ಮಟ್ಟದಲ್ಲಿ ಇರೋದು. ಆಯ್ತಾ? ಏವಂ ಕರ್ಮ ಕರ್ಮ ವಿಭಾಗ ಜ್ಞಾನ. ಹೀಗೆ ರೀತಿಯಾಗಿ ಕರ್ಮ ಕರ್ಮಗಳ ವಿಭಾಗವನ್ನು ತಿಳಿದಂಥ ಅವನನ್ನ ಕುರಿತು ಹೇಳುತ್ತಾನೆ. ಸಬುದ್ಧಿಮಾನ್ ಮನುಷ್ಯೇಶು ಸಯುಕ್ತ ಕೃತ್ಸ್ನ ಕರ್ಮ ಕೃತು. ಆವಂ ಇಂಥವೇ ನಿಜವಾಗಿ ಬುದ್ಧಿವಂತ ಮನುಷ್ಯರಲ್ಲೆಲ್ಲ ಜಾಣ ಅಂದ್ರೆ ಯಾರು? ಕರ್ಮವನ್ನು ಕರ್ಮ ಅಂತಲೂ ಅಕರ್ಮವನ್ನು ಅಕರ್ಮ ಅಂತಲೂ ತಿಳಿದವನೇ ಜಾಣ. ಅದರ ಬದಲು ಅಕರ್ಮವನ್ನು ಕರ್ಮ ಅಂತಲೂ ಕರ್ಮವನ್ನು ಅಕರ್ಮ ಅಂತಲೂ ತಲೆ ಕೆಳಗಾಗಿ ತಿಳ್ಕೊಂಡವನು ದಾಡ್ಡ. ಅಜ್ಞಾನ ಅವಿದ್ಯ ಅಂದ್ರೆ ವಿದ್ಯೆ. ಇಷ್ಟರ ಜೊತೆ ಹೇಳ್ತಾರೆ, ಮನುಷ್ಯ ಸಯುಕ್ತ ಕೃತ್ಸ್ನ ಕರ್ಮ ಕೃತು. ಇಂಥವನೇ ಯುಕ್ತ ಅಂದ್ರೆ ಯೋಗಿ ಅಂದ್ರು. ಇವನಿಗೆ ಅರ್ಥ ಯುಕ್ತ ಯೋಗಿ. ಇನ್ನು ಕೃತ್ಸ್ನ ಕರ್ಮ ಕೃತು, ಇವನಿನ್ನೇನು ಮಾಡಬೇಕಾಗಿಲ್ಲ ಅಂತ ಎಲ್ಲ ಕರ್ಮಗಳನ್ನು ಮಾಡಿದಂಥ ಪೂರ್ಣ ಫಲ ಇವನಿಗೆ ಬರುತ್ತೆ ಅಂತ. ಅದೇನಂತಾರೆ ಅಂದ್ರೆ, ಒಂದು ವಾಕ್ಯ ಇದೆ ಗೀತೆಯೊಳಗೆ, ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ. ನೀನು ಎಷ್ಟೇ ಯಜ್ಞ ಯಾಗ ಅದು ಯಾವ ಕರ್ಮಗಳನ್ನು ಮಾಡಿದರೂ ಪ್ರತಿಯೊಂದು ಕರ್ಮವೂ ಎಲ್ಲಿ ಪರಿಪೂರ್ಣವಾಗುವುದು? ಜ್ಞಾನದಲ್ಲಿ ಒಂದಾಗುತ್ತೆ ಅಂತಾರೆ. ಈ ಕರ್ಮಣ್ಯ ಕರ್ಮ ಅಪ್ಪಶ್ಯೇತ್ ಎಂಬತಕ್ಕ ನ್ಯಾಯ ಇದಂತೆ, ಕರ್ಮವನ್ನು ಕರ್ಮ ಅಂತಲೂ ಅಕರ್ಮವನ್ನು ಅಕರ್ಮ ಅಂತಲೂ ಯಥಾವತ್ತಾಗಿ ತಿಳ್ಕೊಂಡ್ಬಿಟ್ರೆ
ಸಯುಕ್ತ ಅವನೇ ನಿಜವಾದವನು. ಕೃತ್ಸ ಕರ್ಮ ಕೃತ ಎಲ್ಲ ಕರ್ಮಗಳನ್ನು ಮಾಡಿದವನಾಗುತ್ತಾನೆ. ಆದ್ರಿಂದ ಜ್ಞಾನಕ್ಕೆ ಎಷ್ಟು ಬೆಲೆ ಬಂತು ನೋಡಿ. ನಹಿ ಜ್ಞಾನೇನ ಸದೃಶಂ ಅಂತ ಔಪಾರ್ಜನ. ಅವನು ಕೃತ್ಸ ಕರ್ಮ ಕೃತ ಖಂಡಿತವಾಗಿ ಎಲ್ಲ ಕರ್ಮಗಳನ್ನು ಮಾಡಿದವನೇ ಆಗುತ್ತಾನೆ. ಆದ್ದರಿಂದ ಸಹ ಅಶುಭಾನ್ ಮೋಕ್ಷಿತ ಕೃತಕೃತ್ಯೋ ಭವತಿ ಇತ್ಯರ್ಥ. ಇಂಥ ಅವನು ಅಶುಭದಿಂದ ಹಿಂದ ಮಾತು ಬಂದಿತ್ತು, ಯಜ್ಞಾತ್ವಾ ಮೋಕ್ಷಸೆ ಅಶುಭ ಅಂತ ಬಂದಿತ್ತು. ಆ ಅಶುಭದಿಂದ ಬಿಡುಗಡೆ ಆಗ್ತಾನೆ. ಯಾವಾಗ ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು ಎಂಬುದನ್ನು ವಿಂಗಡಿಸಿ ತಿಳ್ಕೊಂಡು ತನ್ನ ಆತ್ಮನು ಅಕರ್ಮನಾಗಿದ್ದಾನೆ, ಅಲ್ಲಿ ಯಾವ ಕರ್ಮವೂ ಇಲ್ಲ ಎಂಬುದಾಗಿ ಅಕರ್ಮವನ್ನು ಕಾಣಬೇಕು. ಆತ್ಮ ಅಂದ್ರೆ ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಅದು ಭ್ರಾಂತಿ. ಶಂಕರ ವೇದ ಅಂತಲೇ ಇದೊಂದು ದೊಡ್ಡ ಸಿದ್ಧಾಂತ. ಏನು ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕೋ ವ್ಯವಹಾರೋ ಮೊಟ್ಟ ಮೊದಲೇ ಬರೀತಾರೆ. ಏನಾಗಿದೆ ಅಂದ್ರೆ ಆತ್ಮಾನಾತ್ಮಗಳಿಗೆ ಕಲಬೆರಕೆಯಾಗಿದೆ ಅಂತಾರೆ. ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅಂತ ಅದಿಲ್ಲಿ ಬಹಳ ಚೆನ್ನಾಗಿ ಅನ್ವಯ ಆಗುತ್ತೆ. ಆ ಅಧ್ಯಾಸವಾಗಿರೋಣದರಿಂದಲೇ ಮನುಷ್ಯ ತಪ್ಪಾಗಿಯೇ ವ್ಯವಹಾರ ಮಾಡ್ತಾನೆ. ವ್ಯವಹಾರ ಅಂದ್ರೆ ಮುಗಿಯಿತು, ಅದ್ರ ಹಿಂದ್ಗಡೆ ಏನಿದೆ ಅವಿದ್ಯೆ. ಅವಿದ್ಯಾ ಕಾಮ ಕರ್ಮ ಶಂಕರಾಚಾರ್ಯ. ಅವಿದ್ಯೆಯಿಂದ ಕಾಮ, ಕಾಮದಿಂದ ಕರ್ಮ, ಕರ್ಮ ಅಂದ್ರೆ ತಾನೇ ವ್ಯವಹಾರ ಅಷ್ಟೇ ತಾನೆ. ಯಾವ ವ್ಯವಹಾರ ಆಗಲಿ ಅದೇನಾಗುತ್ತೆ ಹಿನ್ನೆಲೆಯಾಗಿ ಅವಿದ್ಯೆ. ಏನು ಅವಿದ್ಯೆ ಅಂದ್ರೆ ಅಂತಃಕರಣ ಅಂದ ಮೇಲೆ ಈ ರೀತಿಯಾದಂತಹ ಒಂದು ಆನಂದ ತಪ್ಪು ತಿಳುವಳಿಕೆಯನ್ನ ಕಳೆದು ಏನಾಗಬೇಕೀಗ ಆತ್ಮನನ್ನ ನಿಷ್ಕ್ರಿಯ ಅಂತಲೂ ಆತ್ಮನಿಗೆ ಯಾವ ಒಂದು ಆನಂದ ಉಪಾಧಿಯಾಗಿರತಕ್ಕಂಥ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ನಡೆಯತಕ್ಕ ಕರ್ಮಗಳನ್ನ ದೇಹೇಂದ್ರಿಯಗಳಿಗೆ ಸೇರಿದ್ದು ಅಂತಲೇ ಹೊರತು ತರಗಲ್ಲ ಎಂಬುದಾಗಿಯೂ ವಿವೇಕ ಮಾಡಿದರೆ ಅವನು ಕೃತ್ಸ್ನ ಕರ್ಮ ಕೃತು ಎಲ್ಲ ಕರ್ಮಗಳನ್ನು ಮಾಡಿದ ಫಲ ಪಡಿದಾನೆ. ಕರ್ಮ ಮಾಡಿ ಫಲ ಪಡೆಯೋದು ಅನ್ನೋದು ಒಂದೇ ಗೊತ್ತು ಹೊರತು ಕರ್ಮವನ್ನು ತ್ಯಾಗ ಮಾಡಿ ಅಮೃತತ್ವವನ್ನು ಪಡೆಯಬೇಕು ಅನ್ನೋದು ವೇದಾಂತಲ್ಲಿ ಮಾತ್ರ ಹೇಳೋದು. ಅದು ನಾವು ಹೊಸದಾಗಿ ತಿಳ್ಕೊಳ್ಳೋ ಸಬ್ಜೆಕ್ಟ್. ಅದಕ್ಕೆ ಏನಂದ್ರು ಹೊಗಳ್ತಾನೆ ಭಗವಂತ, ಸಯುಕ್ತ ಕೃತ್ಸ ಕರ್ಮ ಕೃತು ಅಂತ ಹೇಳಿ ಇಂಥವ್ರು ಇರ್ತಾರೆ ಅಂದರೆ ತದೇ ತಥೋ ಕರ್ಮಣ್ಯ ಕರ್ಮಾದಿ ದರ್ಶನಂ ಸ್ತೂಯತೆ. ನೋಡಿದ್ರ ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಅನ್ನೋದರ ಒಂದು ನಿಜವನ್ನ ಆ ಸ್ವರೂಪವನ್ನ ಹೊಗಳ್ತಾರಂತೆ. ಏನಂತ ಎಸ್ ಸರ್ವೇ ಸಮಾರಂಭಾ ಕಾಮ ಸಂಕಲ್ಪ ವರ್ಜಿತಾ ಜ್ಞಾನಾಗ್ನಿದಗ್ಧ ಕರ್ಮಣಂ ತಮಾಹು ಪಂಡಿತಂ ಬುಧೋಹ. ಈ ಶ್ಲೋಕ ಓದಿಬಿಟ್ರೆ ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಅನ್ನೋಕ್ಕೂ ಇದಕ್ಕೂ ಸಂಬಂಧ ಸರಿ ಹೋಗುತ್ತೆ ಅಂತಾನೆ ಭಗವಂತ ಅರ್ಜುನ. ಈ ಆ ಶ್ಲೋಕವನ್ನು ನಾನು ಹೇಳಿದ್ನಲ್ಲ ಕರ್ಮಣ್ಯ ಕರ್ಮ, ಅದನ್ನ ನಿಧಾನವಾಗಿ ಚಿಂತನೆ ಮಾಡಿ ಅಕರ್ಮ ಯಾವುದು ಕರ್ಮ ಯಾವುದು ಅನ್ನೋದನ್ನು ವಿವೇಕ ಮಾಡಿಕೋ, ಚೆನ್ನಾಗಿ ನಿನಗೆ ಮನಸ್ಸಿಗೆ ಶಾಂತಿ ಸಮಾಧಾನಗಳು ದೊರಕುತ್ತವೆ. ಈಗ ಅದರ ಬಗ್ಗೆ ಇನ್ನೊಂದು ಮಾತು ಹೇಳ್ತೇನೆ ಅಂತಾನೆ ಭಗವಂತ. ಯಾವುದು ಕರ್ಮಣಿ ಅಕರ್ಮಾದಿ ದರ್ಶನಂ ಸ್ತೂಯತೆ ಎಂದರು ಭಗವತ್ಪಾದರು. ಕರ್ಮದಲ್ಲಿ ಅಕರ್ಮವನ್ನು ಕಾಣುವುದು, ಅಕರ್ಮದಲ್ಲಿ ಕರ್ಮವನ್ನು ಕಾಣುವುದು ಎಂಬ ನಿಜವನ್ನ ಬಹಿರಂಗಪಡಿಸಿದಂಥ ಭಗವಂತನು ಅದನ್ನು ಹೊಗಳ್ತಾ ಇದ್ದಾನಂತೆ. ಏನಂತ ಹೊಗಳ್ತಾನೆ, ಎಸ್ ಯ ಸರ್ವೇ ಸಮಾರಂಭಾ ಕಾಮ ಸಂಕಲ್ಪ ವರ್ಜಿತಾ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧೋ. ಈ ಗೀತೆ ಶ್ಲೋಕಗಳದ್ದು ಏನು ಅಂದರೆ ನೋಡಕ್ಕೆ ಅತ್ಯಂತ ಸರಳವಾಗಿ ಕಾಣುತ್ತೆ, ಅತ್ಯಂತ ಗಹನವಾಗಿರುತ್ತೆ ಅದರ ಅರ್ಥ. ಇಂಥ ಒಂದು ಅನ್ನೋದು ಆ ಭಗವದ್ಗೀತೆ ಸ್ವಾರಸ್ಯ. ಈಗ ಹೇಳ್ತಾನೆ ಭಗವಂತ, ಹೇ ಅರ್ಜುನ, ಯಸ್ಯ ಯಥೋಕ್ತದರ್ಶಿನ. ಹಿಂದೆ ಹೇಳಿದ್ನಲ್ಲ ಯಥೋಕ್ತದರ್ಶಿ ಅಂದ್ರೆ ಏನು, ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಅಂತ ಜ್ಞಾನಿ ಅಂತ ಅರ್ಥ. ಇಂಥವನಿಗೆ ಸರ್ವೇ ಸಮಾರಂಭ ಯಾವಂತಹ ಸಮಾರಂಭ ಕರ್ಮಾಣಿ ಏನೇನು ಕರ್ಮಗಳು ಅಂತಿದೆಯೋ ಲೋಕದಲ್ಲಿ ಅಂದ್ರೆ ಆ ಕರ್ಮದ ಪಟ್ಟಿ ಒಳಗೆ ಲೌಕಿಕ ವೈದಿಕ ಎಲ್ಲ ಸೇರಿಸ್ಬಿಡ್ಬೇಕು. ಎಲ್ಲ ಕರ್ಮಗಳು ಕೂಡ ತನ್ನಾರಭ್ಯಂತ ಇತಿ ಸಮಾರಂಭ ಸಮ್ಯಕ್ ಕರ್ಮಣಿ ಏನಿದೆ
तमारभ्यंते इति समारंभ आरंभ समारंभ अंदरे कर्मणि आरभ्यते ಕರ್ಮಗಳನ್ನು ಮಾಡ್ತಾನಲ್ಲ ಪ್ರಾರಂಭ ಮಾಡ್ತಾನಲ್ಲ ಆರಭ್ಯತೆ ಇತಿ ಆರಂಭ ಅಂತ ಅದೇ ಸಮಾರಂಭ ಇವು ಕಾಮ ಸಂಕಲ್ಪ ವರ್ಜಿತಾಃ ಕಾಮೈಹಿ ತತ್ಕಾರಣೈಶ್ಚ ಸಂಕಲ್ಪೈಹಿ ವರ್ಜಿತಾಃ ಚೆನ್ನಾಗಿರುತ್ತೆ ಯಾವುದೇ ಕರ್ಮ ಮಾಡಬೇಕಾದ್ರೆ ಹಿಂದುಗಡೆ ಕಾಮ ಸಂಕಲ್ಪ ಅಂತಕ್ಕ ಹಿನ್ನೆಲೆ ಇರುತ್ತೆ ಆದರೆ ಯಾವ ಜ್ಞಾನಿಗೆ ಆ ಕಾಮವೂ ಇರೋದಿಲ್ಲ ಸಂಕಲ್ಪವೂ ಇರೋದಿಲ್ಲ ಹೀಗೆ ಎಲ್ಲ ಆ ಜ್ಞಾನಿಯ ಕರ್ಮಗಳು ಕೂಡ ಕಾಮಸಂಕಲ್ಪಗಳಿಂದ ವರ್ಜಿತವಾಗಿದ್ದರೆ ಹೇಗಿರುತ್ತೆ ಕಾಮ ಇಲ್ಲದೆ ಸಂಕಲ್ಪ ಇಲ್ಲದೇನೆ ಕರ್ಮ ನಡೆಯುತ್ತಲ್ಲಿಯೇ ನಡೆಯೋದು ಸಾಧ್ಯ ಅಂದರೆ ಹೌದು ಜ್ಞಾನಿಯಾದವನಿಗೆ ಸಾಧ್ಯ ಹೇಗೆ ಮುಧೈವ ಚೇಷ್ಟ ಮಾತ್ರ ಅನುಷ್ಠೀಯಂತೆ ಮುಧ ಅಂದ್ರೇನು ವ್ಯರ್ಥ ಕೇವಲ ಒಂದಾನೊಂದು ಆಕ್ಷನ್ ಚೇಷ್ಟ ಅಂದ್ರೇನು ಆಕ್ಷನ್ ಅಂತ ಕೆಲವರೇನು ಮಾಡ್ತಾರೆ ಮಾತಾಡ್ತಿರ್ತಾರೆ ಸುಮ್ಮನೆ ಕಣ್ಣು ಗಣ್ಣು ಮುಟ್ಮುಟ್ ನೋಡ್ಕೊತಾರೆ ಈ ಮಾತಾಡಿಸೋನ್ ನೋಡ್ತಾನೆ ಇದೇನು ಎರಡು ಮೂರು ಸಲ ಹೀಗೆ ಕಣ್ಮುಟ್ ನೋಡ್ಕೊಂಡ್ರಲ್ಲ ಅದಕ್ಕೇನು ಅರ್ಥ ಇಲ್ಲ ಅವು ಅಭ್ಯಾಸ ಆಗಿರುತ್ತೆ ಅಷ್ಟೇ ಇನ್ನೇನು ಕೆಲವು ಅಭ್ಯಾಸದಿಂದ ಏನಾದ್ರು ಒಂದು ಕರ್ಮಗಳು ಬಂದರೆ ನಾವು ಅದಕ್ಕೇನು ಸಂಕಲ್ಪ ಹೇಳಬೇಕಾಗಿಲ್ಲ ಅಥವಾ ಯಾವುದೇ ಒಂದು ಉದ್ದೇಶ ಮಾಡಬೇಕಾಗಿಲ್ಲ ಯಾಕೆ ಅಂತ ಮೂಢ ವ್ಯರ್ಥ ಅದು ಸುಮ್ಮನೆ ಅಹಿಂದೊಬ್ಬರು ಹರಿಕಥೆ ಮಾಡೋರು ಬರು ಅವರು ದಾವುಗಾಲಕ್ಕೆ ದಾವುಗಾಲಕ್ಕೆ ಅಂತ ಒಂದು ಶಬ್ದನ ಮಾತಾಡ್ತಾ ಮಾತಾಡ್ತಾ ಈಗ ನೋಡಿ ಇವತ್ತು ಹರಿಕಥೆ ಮಾಡ್ತೀನಿ ದಾವುಗಾಲಕ್ಕೆ ನೀವು ಕೇಳಿ ಇವತ್ತು ಕೃಷ್ಣಾರ್ಜುನ ಸಂವಾದ ದಾವುಗಾಲಕ್ಕೆ ಸುಮ್ಮನೆ ಮೊದ್ಮೊದ್ದು ಯಾರು ಏನು ಸ್ವಾಮಿ ದಾವುಗಾಲಕ್ಕೆ ಅಂದ್ರೆ ಏನು ಅಂತ ಅದು ಹೇಳೋ ಅಭ್ಯಾಸ ಆಗಿದೆ ಅಷ್ಟೇ ಮೇನ ದಾವುಗಾಲಕ್ಕೆ ಏನೇ ನೂರು ಸಲ ಹೇಳಿರೋ ಅದೇ ಮಂತ್ರವಲ್ಲ ಜಪವಲ್ಲ ಪಾಪಿಲ್ಲ ಪುಣ್ಯವಿಲ್ಲ ವರ್ಜಿತ ಕಾಮ ಸಂಕಲ್ಪ ವರ್ಜಿತ ಮುಧೈವ ವ್ಯರ್ಥ ಚೇಷ್ಟ ಮಾತ್ರ ಸುಮ್ಮನೆ ಒಂದಾನಂದ ಚೇಷ್ಟ ಅದಕ್ಕೇನೇನು ಒಂದಾನಂದ ರೀತಿಯಾದ ಫಲ ಅನ್ನೋದಿಲ್ಲ ಇದು ಮನುಷ್ಯನಿಗೆ ಕರ್ಮದ ಸ್ವಭಾವ ಬಹಳ ಚಮತ್ಕಾರ ನಿಮಗೆ ಗೊತ್ತೇ ಇರಲ್ಲ ಸುಮ್ಮನೆ ಏನೋ ಕೂತ್ಕೊಂಡೇನೋ ಚೇಷ್ಟೆ ಮಾಡ್ತೇನೇನೋ ಮಾಡ್ತಾ ಇರ್ತ ಹಿಂದಲೇ ಚಾಪೆ ಹಾಕ್ಬಿಟ್ಟು ಕೂರಿಸೋರು ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಚಾಪ ಗೋವಿಂದ ಯಾಕೆ ಕೂತ್ಕೊಂಡು ಸುಮ್ಮನೆ ಮುರಿಯೋದು ಅದರ ಕಡ್ಡಿ ಸ್ವಾಮಿ ಯಾಕೆ ಅವನಿಗೆ ಗೊತ್ತೇ ಇಲ್ಲ ಪಾಪ ತರಾಗೆ ಕೈ ಏನಾದ್ರು ಚೇಷ್ಟೆ ಮಾಡ್ತಾ ಇದ್ದ ಇದನ್ನ ಜ್ಞಾನಿ ಹೋರಿಸ್ತಾರಲ್ಲ ಹೇಗಿದೆ ಅಂದ್ರೇನು ಅವನು ಮಾಡತಕ್ಕ ಪ್ರತಿಯೊಂದು ಕರ್ಮದಲ್ಲೂ ಸಂಕಲ್ಪ ಇಲ್ಲ ಬಯಕೆ ಇಲ್ಲ ಮಾಡ್ತೀನಿ ಅಂತ ಗೊತ್ತಿಲ್ಲ ಕೊರ್ತರು ಅಂತ ಗೊತ್ತಿಲ್ಲ ಈ ಎಲ್ಲ ಭೇದವು ದ್ವೈತವು ಡುಬ್ಗಯ ಜ್ಞಾನದಲ್ಲಿ ಮುಳುಗೋಗ್ಬಿಟ್ಟಿರ್ತ ಯಸ್ಯ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತ ಹೊಗಳ್ತಾನೆ ಯಾರನ್ನ ಕರ್ಮಣ್ಯ ಕರ್ಮ ಯಶ್ಯನ್ನು ಜ್ಞಾನಿಯಿಂದ ಹೊಗಳೋ ಮಾಡ್ತಿದ್ದಾರೆ ವರ್ಜಿತ ಕಾಮೈ ತತ್ಕಾರಣೈಶ್ಚ ಸಂಕಲ್ಪೇ ವರ್ಜಿತ ಮುಧೈವ ಚೇಷ್ಟ ಮಾತ್ರ ಅನುಷ್ಠೀಯಂತೆ ಮುಧ ಅಂದ್ರೆ ಏನು ವೇಸ್ಟ್ ಅಂತ ಸುಮ್ಮನೆ ಮಾಡ್ತೀವಿ ಅವನಿಗೇನು ಗೊತ್ತಿಲ್ಲ ಪ್ರವೃತ್ತೇನತೆ ಲೋಕ ಸಂಗ್ರಹಾರ್ಥಂ ನಿವೃತ್ತೇನತೆ ಜೀವನ ಮಾತ್ರಾರ್ಥಂ ಒಂದು ಮಾತು ಬೆಲ್ಲಗೆ ಶಂಕರಾಚಾರ್ಯ ಸೇರಿಸ್ತಾ ಇದ್ದಾರೆ ಕಾಮ ಸಂಕಲ್ಪ ವರ್ಜಿತ ಅಂತ ಇದೆಯಲ್ರಿ ಹಾಗಾದ್ರೆ ಜಗತ್ತಿನಲ್ಲಿ ಬದುಕೋದು ಸಾಧ್ಯವೇ ಅಂತ ಹೇಳ್ತಾರೆ ಜ್ಞಾನಿ ಬದುಕಬೇಕು ಅನ್ನೋ ಇಚ್ಛೆ ಅವನಿಗೆ ಇಲ್ವಲ್ಲ ಅಂದ್ರೆ ಅನ್ಯಾಯ ಅಂತ ಯಾಕೆ ಲೋಕ ಜ್ಞಾನಿಗಳಲ್ಲದೆ ಅಜ್ಞಾನಿಗಳು ಅಜ್ಞಾನಿಗಳಿಗೆ ಉಪದೇಶ ಮಾಡೋಕ್ಕಾಗುತ್ತೆ ಅಂದ್ರೆ ಯಾರು ಮಾಡ್ಬೇಕು ಹೇಳಿ ನೋಡಿದ್ರೆ ನೋಡಿದ್ರ ಆದ್ದರಿಂದ ಏನಾಯ್ತು ಜ್ಞಾನಿ ಆದವನು ಕೂಡ ಶರೀರ ಧಾರಣೆ ಮಾಡಿ ಏನಾದರೊಂದು ಉಪದೇಶವನ್ನ ಲೋಕಕ್ಕೆ ಮಾಡಲೇಬೇಕಾಗತ್ತೆ ಅದಕ್ಕಂತಾರೆ ನೋಡಿ ಅಲ್ಲೇನು ತೊಂದರೆ ಆಗೋದಿಲ್ಲ ಯಾಕೆ ಒಬ್ಬ ಜ್ಞಾನಿ ಆದವರು ಸುಗಧವಾಗಿ ಯಜ್ಞಾಗಾದಿ ಕರ್ಮಗಳನ್ನು ಮಾಡಿದರೂ ತಪ್ಪಲ್ಲ ಪ್ರವೃತ್ತೇನಚೇ ಲೋಕ ಸಂಗ್ರಹ ಅರ್ಥಂ ಭಗವದ್ಗೀತೆ ಕೇಳುವಾಗ ದ್ವಿವಿಧ ಧರ್ಮ ಅಂತ ಹೇಳಿದೀವಲ್ಲ ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮ ಇದರ್ತಾನೆ ಜ್ಞಾನಿ ಆಗಿಬಿಟ್ರ ಅಂತ ಇಟ್ಕೊಳ್ಳಿ ಸ್ವಾಮಿ ಅವನು ಪ್ರವೃತ್ತಿ ಧರ್ಮ ಮಾಡ್ತಾನೋ ನಿವೃತ್ತಿ ಧರ್ಮ ಮಾಡ್ತಾನೋ ಅಂತ ಎರಡರಲ್ಲಿ ಯಾವ್ದು ಬೇಕಾದ್ರೂ ಮಾಡಬಹುದು ಮಾಡೋದಿಲ್ಲ ಏನೂ ಇರಬಹುದು ಒಂದು ವೇಳೆ ಮಾಡಿದ ಅಂತ ಇಟ್ಕೊಳ್ಳಿ ಅವನಿಗೇನು ಅದರಿಂದ ಪ್ರಯೋಜನ ಇಲ್ಲ ಪ್ರವೃತ್ತಿ ಧರ್ಮ ಯಜ್ಞ ಯಾಗಾನೆ ಮಾಡಿದ ಅಂತ ಇಟ್ಕೊಳ್ಳಿ ಯಾತಕ್ಕಾಗಿ ಲೋಕ ಸಂಗ್ರಹ ಅರ್ಥಂ ಅಂತ ಲೋಕದ ಜನಗಳು ನನ್ನನ್ನು ನೋಡಿ ನನ್ನಂತ ಏನ್ ಮಾಡಿ ಏನಪ್ಪ ಅಂತ ದೊಡ್ಡವರು ಮಹಾತ್ಮರು ಅವರೇ ಮಾಡ್ತಾರೆ ನಾನು ಮಾಡಬೇಕು ಅಂತ ತಿಳ್ಕೊಳಕ್ಕಾಯ್ತು ನಿವೃತ್ತೇನ ಚೇತಂದ್ರು ನಿವೃತ್ತಿ ಧರ್ಮವನ್ನೇ ಒಂದು ವೇಳೆ ಮಾಡಿದರೆ ನಿವೃತ್ತಿ ಧರ್ಮ ಅಂದ್ರೆ ಏನು ಏನು ಮಾಡೋದೆಲ್ಲ ಬಿಟ್ಬಿಟ್ಟಿದ್ದಾನೆ
ಎಲ್ಲ ಬಿಟ್ಟಿದ್ದಾನೆ ಅಂದ್ರೆ ಹಾಗಾದ್ರೆ ಏನು ಭಿಕ್ಷಾ ತಗೋತಾನೋ ಇಲ್ವೋ, ನಿದ್ರೆ ಮಾಡ್ತಾನೋ ಇಲ್ವೋ, ಊಟ ಮಾಡ್ತಾನೋ ಇಲ್ವೋ ಅಂದ್ರೆ ಜೀವನ ಮಾತ್ರ ಅರ್ಥ ಮಾಡಿತು. ಈ ಜೀವ ಎಷ್ಟು ಕಾಲದವರೆಗೆ ಇರುತ್ತೋ ಅಲ್ಲಿವರೆಗೆ ಅವನು ಆ ಒಂದಾನೊಂದು ಅತ್ಯಗತ್ಯವಾದ ಜೀವನ ಧಾರಣೆಗೆ ಅಗತ್ಯವಾಗುವಷ್ಟನ್ನು ಮಾಡ್ತಾನೆ. ಆದ್ರಿಂದ ಎರಡು ಕರ್ಮವು ಲೋಕಸಂಗ್ರಹಕ್ಕಾರೂ ಮಾಡಲಿ, ಜೀವನ ಮಾತ್ರಕ್ಕೋಸ್ಕರವಾಗಾದರೂ ಮಾಡಲಿ, ಆ ಯಾವ ಕರ್ಮವೂ ಕೂಡ ಜ್ಞಾನಾಗ್ನಿದಗ್ಧ ಕರ್ಮಾಣಂ ಅಂತ ಅರ್ಥ. ಜ್ಞಾನಾಗ್ನಿದಗ್ಧ ಕರ್ಮಾಣಂ, ಆ ಕರ್ಮ ಅಂತಕ್ಕದ್ದು ಅವನ ಜ್ಞಾನವೆಂಬತಕ್ಕಂಥ ಅಗ್ನಿಯಿಂದ ಸುಟ್ಟು ಬೂದಿಯಾಗಿ ಹೋಗಿರುತ್ತೆ. ಅದು ಏನೇನೂ ಫಲವನ್ನು ಕೊಡೋದಿಲ್ಲ. ಪ್ರವೃತ್ತಿ ನಿವೃತ್ತಿ ಧರ್ಮಗಳನ್ನೇ ಮಾಡಿದಂತೆ ನಮಗೆ ಕಾಣಬಹುದು ಜ್ಞಾನಿ. ಆ ಪ್ರವೃತ್ತಿ ಧರ್ಮವಾಗಲಿ ನಿವೃತ್ತಿ ಧರ್ಮವಾಗಲಿ ಅವನಿಗೆ ಏನೇನು ಪ್ರಯೋಜನವನ್ನು ಏನೊಂದು ಫಲವನ್ನು ಕೊಡುವುದಿಲ್ಲ, ಅದು ಪೂರ್ಣವಾಗಿ ನಾಶ ಆಗಿರುತ್ತೆ. ಜ್ಞಾನವೆಂಬತಕ್ಕ ಅಗ್ನಿಯಿಂದ ಪೂರ್ತಿ ಸುತ್ತಿರುತ್ತೆ. ಇದು ಮತ್ತೆ ಹೇಳ್ತಾನೆ, ಯಥೈಧಾಂಶ ಸಮಗ್ನೋಗ್ನಿ. ಆದ್ರಿಂದ ನಮ್ಮ ಕರ್ಮಗಳನ್ನೆಲ್ಲ ಪೂರ್ತಿ ಸುಡಬೇಕು ಅಂದ್ರೆ ಜ್ಞಾನ ಸಂಪಾದನೆ ಮಾಡುದು, ಜ್ಞಾನದಿಂದಲೇ ಆಯ್ತು. ಜ್ಞಾನಾಗ್ನಿದಗ್ಧ ಕರ್ಮಾಣಂ, ಇಂಥ ಅವನನ್ನ ಕರ್ಮಾದವು ಅಕರ್ಮಾದಿ ದರ್ಶನಂ ಜ್ಞಾನಂ. ಅಯ್ಯೋ ಅಯ್ಯೋ, ಜ್ಞಾನಾಗ್ನಿದಗ್ಧ ಅಂದ್ರೆ ಜ್ಞಾನ ಅನ್ನೋದೊಂದು ಅಗ್ನಿ. ಜ್ಞಾನ ಅಂದ್ರೆ ಎಂಥ ಜ್ಞಾನ? ಕರ್ಮದಲ್ಲಿ ಅಕರ್ಮವನ್ನು ಕಾಣೋದು. ಕರ್ಮಾಂಡ್ಯ ಕರ್ಮ ಎಫ್ ಶೇತ್ ಅಂತ ಇಷ್ಟೊತ್ತು ತನಕ ಹೇಳಿದವಲ್ಲ, ಆ ತತ್ವ ಅಂತ. ಆ ತತ್ವವನ್ನ ತಿಳಿದವನು, ಆ ತಿಳುವಳಿಕೆ ಅನ್ನೋದೇ ಜ್ಞಾನ. ಆ ಕರ್ಮದಲ್ಲಿ ಅಕರ್ಮವನ್ನು ನೋಡತಕ್ಕಂಥ ಯಾವ ಒಂದು ದೃಷ್ಟಿ ಇದೆಯೋ ಆ ರೂಪವಾದ ಜ್ಞಾನವೆಂಬ ಅಗ್ನಿ. ತದೇವ ಅಗ್ನಿ, ಆ ಅಗ್ನಿಯಿಂದಲೇ ಜ್ಞಾನಾಗ್ನಿನ ದಗ್ಧಾನಿ ಶುಭ ಅಶುಭ ಲಕ್ಷಣಾನಿ ಕರ್ಮಾಣಿ. ಶುಭ ಅಶುಭ ಅಂತಕ್ಕ ಎಲ್ಲ ರೀತಿಯಾದ ಸಮಸ್ತ ಕರ್ಮಗಳು ಆ ಜ್ಞಾನಿಯ ಒಂದಾನೊಂದು ಜ್ಞಾನವೆಂಬತಕ್ಕ ಅಗ್ನಿಯಿಂದ ಸುಟ್ಟು ಬೂದಿಯಾಗುತ್ತವೆ. ಇಂಥವನನ್ನ ತಮಾಹು ಪಂಡಿತಂ ಬುಧಾ, ಇವನನ್ನ ಪರಮಾರ್ಥತಃ ಪಂಡಿತಂ ಅಂತ. ಇವನೇ ನಿಜವಾದ ಪಂಡಿತ. ಪಂಡಿತ ಅಂದ್ರೆ ಪಂಡ, ಆತ್ಮಜ್ಞಾನ ವಿಷಯ ಬುದ್ಧಿ ಅಂತ ಮೊಟ್ಟ ಮೊದಲೇ ಬರೆದಿದ್ದಾರೆ. ಇವನೇ ನಿಜವಾದಂತಹ ಜ್ಞಾನಿ ಅಂತ. ಹೀಗಾಗಿ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾ ಅಂತ. ಇನ್ನು ಒಂದು ಪ್ರಶ್ನೆ ಉಳಿಯಿತು, ಅದನ್ನು ನಾಳೆ ಓದೋಣ. ಈ ಜ್ಞಾನಿ ವಿಷಯದಲ್ಲಿ ಏನು ಆಕ್ಷೇಪ ಬರುತ್ತೆ ಅಂದರೆ, ಜ್ಞಾನ ಬಂದ ಕೂಡಲೇ ನಾನು ಜೀವ ಬಿದ್ದು ಹೋಗಲ್ವಲ್ಲ, ದೇಹ ಬಿದ್ದು ಹೋಗಲ್ಲ, ಹಾಗಾದ್ರೆ ಅವನೇನು ಮಾಡಬೇಕು? ಬದುಕಿರಬೇಕು, ಉಸಿರಾಡ್ತಿರ್ಬೇಕು, ಹಸಿವಾಗುತ್ತೆ, ಭಯ ಆಗುತ್ತೆ, ಅದಕ್ಕೆಲ್ಲ ಅವನು ಕರ್ಮ ಮಾಡ್ತಾನೋ ಇಲ್ವೋ? ಅದು ಕೂಡ ಒಂದಾನೊಂದು ಕೇವಲ ಮಾತ್ರ ಕಲ್ಪನಾ ಮಾತ್ರ, ಅದು ಕೂಡ ಅವನಿಗಂತಲ್ಲ ಅಂತ ಮುಂದಿನ ಶ್ಲೋಕದಿಂದ ಹೇಳಿ ಈ ಒಂದಾನೊಂದು ಪವಿತ್ರವಾದ ಜ್ಞಾನ ತತ್ವವನ್ನು ಮುಕ್ತಾಯ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯ ಕರ್ಮಣ್ಯಭಿ ಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯವನ್ನು ವಿಚಾರ ಮಾಡ್ತಾ ಇದ್ದೇವೆ. ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಹೆಸರಿಟ್ಟಿದ್ದಾರೆ. ನಿಜವಾಗಿಯೂ ಯಾವ ಜ್ಞಾನಿ ತನ್ನ ಒಂದಾನೊಂದು ಸ್ವಪ್ರಯತ್ನದಿಂದ ಅಂದರೆ ಅನೇಕ ಜನ್ಮಗಳಲ್ಲಿ ಮಾಡುವಂಥ ಒಂದಾನೊಂದು ಪ್ರಯತ್ನದ ಫಲವಾಗಿ ಈ ಜನ್ಮದಲ್ಲಿ ಆ ಪರಮಾರ್ಥ ತತ್ವಜ್ಞಾನವನ್ನು ಅಳವಡಿಸ್ಕೊಂಡ್ಬಿಡ್ತಾನೋ ಅವನನ್ನು ಹೇಗೆ ಗುರುತಿಸೋದು ಅಂತ ಅರ್ಜುನನಿಗೆ ಭಗವಂತ ಈಗ ಅದನ್ನು ಉದ್ದೇಶ ಇಟ್ಕೊಂಡು ಹೇಳ್ತಾನೆ. ಅರ್ಜುನ, ಜ್ಞಾನಿಗಳು ಹೇಗಿರ್ತಾರೆ ಅನ್ನೋದನ್ನು ಸ್ವಲ್ಪ ವರ್ಣನೆ ಮಾಡಿ ಹೇಳ್ತೇನೆ ಕೇಳು. ಅದಕ್ಕೆ ಮುನ್ನೆ ಹೇಳಿದ ಶ್ಲೋಕದಲ್ಲಿ ಯಸ್ಯ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತಃ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಃ ಅಂತ ಉಪಕ್ರಮ ಮಾಡಿದ್ದಾನೆ ಅಂದರೆ ಪ್ರಾರಂಭ ಮಾಡಿದ್ದಾನೆ. ಶಂಕರಾಚಾರ್ಯರು ಏನು ಬರೀತಾರೆ, ಜ್ಞಾನಿಗಳ ಲಕ್ಷಣ ಹೀಗೆ ವರ್ಣನೆ ಮಾಡೋದ್ರಿಂದ ಏನು ಲಾಭ? ದೊಡ್ಡ ಲಾಭ ಇದೆ. ಏನು
ज्ञानी लक्षण साधक अब साधन साधन प्रत्येक आवश्यकते याके दौड़वर हेगारे अंतर गुण योग्यते तिलवड़े वर्णने ना आगे मेलपंक्ति बरद कापी मकल बाकी बरक हिड़बूर जगत मेलपंक्ति आगे इन शास्त्र ग्रंथ इंद्रे इवेल जड़ ऐन ताने मनुष्य उपकार मरत हो ज्ञापक इटक पुस्तक हो ना अध्यात्म विद्यु कली अदर निष्णातर ना अनुसु तद्विधि प्रणिभाते नान कड़े अभिप्राय भगवंत हेतार हीगे उपदेश ब्रह्मवन्न स्वरूप ब्रह्मस्वरूप अरतकोटिवन हेगिताने मोदलने यस्य सर्वे समारंभाः श्लोकदल्ले अदन्न अडक माडिदारे आदरू इन्नु केलव मातुगळिंद वर्णने माडुत्तारे याव काम संकल्प एनुंदु इरुवुदिल्ल अंत हेळिद नंतर निराशीहि यत त्यक्त्वा कर्मफला संगं नित्यतृभ निराश्रयः कर्मण्यभि प्रवृत्तोऽपि नैव किञ्चित् करोति सः श्लोकदल्लि समारंभाः अंत समारंभाः अंद्रे कर्मगळु याव ज्ञाने तानु कूड उळुवंत जनरंते कर्मगळन्नु माडुत्ता इद्दरु ತಾನಿಗೆ ಕಾಮ ಸಂಕಲ್ಪಗಳಿಲ್ಲದೇ ಇರುವನಿಂದ ಆ ಕರ್ಮಗಳು ಯಾವು ಅವನ ಪಟ್ಟಿಗೆ ಏನೆಂದು ಫಲವನ್ನು ಸೋ ನಿರಾಶ್ರಯ ಕರ್ಮಣ್ಯಭಿ ಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ ಈ ಕೃಷ್ಣ ಭಗವಂತ ವರ್ತಿಯನಿಗೆ ಉಪದೇಶ ಮಾಡ್ತಾ ಇರ್ತಕ್ಕ ಸಂದರ್ಭ ಹೆಚ್ಚಿನ ಮಾಡ್ತಾ ಇರ್ತಕ್ಕಂಥ ಉಪದೇಶದ ಸಂದರ್ಭದಲ್ಲಿ ಜ್ಞಾನಿಗಳು ಹೇಗೆ ಇರ್ತಾರೆ ಅಂದರೆ ಸರ್ಜನ ಉದ್ದೇಶಿಸಿ ಜ್ಞಾನಿಗಳಾಗಿಬಿಟ್ಟು ಏನು ಕರ್ಮವನ್ನೇ ಮಾಡೋದಿಲ್ಲ ಎಲ್ಲವನ್ನು ತ್ಯಾಗ ಮಾಡಿರ್ತಾರೆ ಅಂತ ಹೇಳ್ತಿರಲಿಲ್ಲ ಶಾರೀರಿಕವಾದ ಕರ್ಮಗಳನ್ನು ಯಾವುದು ಮಾಡ್ತಾ ಇರಬೇಕಲ್ವೇ ಉತ್ತರಾಡೋದಾಗಿದೆ ಕಣ್ಣು ಬಿಟ್ಟು ನೋಡೋದಾಗಿದೆ ಇಲ್ಲ ಕರ್ಮಗಳಿದ್ದಾನೆ ಅಂತ ಪ್ರಶ್ನೆ ಹೋಗ್ತು ಅದಕ್ಕೆ ವಿವರಣೆ ಕೊಡ್ತಾ ಇದ್ದಾನೆ ಭಗವಂತ ಆದಂತಹ ಕರ್ಮವನ್ನು ಮಾಡುವುದು ಅದರ ಅರ್ಥಕ್ಕ ಅಭಿಮಾನ ಇಟ್ಟುಕೊಂಡು ಮಾಡಿದರೆ ಅದು ಕರ್ಮ ಅಲ್ಲ ಅಂದ್ರೆ ಹೇಗಿರಬೇಕು ಅದಕ್ಕೆ ಭಗವಂತ ತ್ಯಕ್ತ್ವಾ ಕರ್ಮಫಲಾಸಂಗಂ ನಿತ್ಯದೃಷ್ಟಃ ನಿರಾಶ್ರಯಃ ಕರ್ಮ ನಿರ್ವಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ ಭಗವಂತನ ಉಪದೇಶದಲ್ಲಿ ನೈವ ಕಿಂಚಿತ್ ಕರೋತಿ ಯಾರಿಗಾದರೂ ಹೊರಗಿನವರ ದೃಷ್ಟಿಯಿಂದ ಕರ್ಮ ಮಾಡಿದಂತೆ ಕಾಣಿಸಿಕೊಂಡರೂ ಅವನಿಗೆ ಅದು ಕರ್ಮ ಆಭಾಸ ಅಂದರೆ ಸಿನಿಮಾದಲ್ಲಿ ನಾವು ನೋಡ್ತಾ ಇದ್ದಾಗ ಅಲ್ಲಿ ನಡೆಯೋದೆಲ್ಲವೂ ಕೂಡ ಕರ್ಮದಂತೆ ಕಂಡರೂ ವಾಸ್ತವದಲ್ಲಿ ಏನು ಹೇಳಿರೋದಿಲ್ಲವೋ ಹಾಗಾಗಿ ಜ್ಞಾನಿಯ ಅಂತಃಕರಣ ಅನ್ನೋದು ಪೂರ್ಣವಾಗಿ ಆ ಪರಮಾತ್ಮ ಸ್ವರೂಪದಲ್ಲಿ ಮುಳುಗಿರುವುದರಿಂದ ಅವನ ಶರೀರ ಇಂದ್ರಿಯನ್ನು ಲೋಕ ವ್ಯವಹಾರಕ್ಕೆ ತಕ್ಕಂತೆ ನೋಡೋದು ಕೇಳೋದು ಮಾಡ್ತಿರಬಹುದು ಹಿಂದೆ ಬರುತ್ತೆ ಪಶ್ಯನ್ ಶೂನ್ಯನ್ ಸ್ಪರ್ಶನ್ ದುಃಖದಂತ ಅಲ್ಲಿ ಇದೇ ಮಾತನ್ನು ಭಗವಂತ ಸ್ಪಷ್ಟಪಡಿಸ್ತಾರೆ ಮತ್ತು ಈ ಜ್ಞಾನಿಯ ಒಂದಾನೊಂದು ವ್ಯವಹಾರದಲ್ಲಿ ಕರ್ಮ ಏನೇನು ತೋರುತ್ತೋ ಅದೆಲ್ಲವೂ ಕರ್ಮ ಆಭಾಸ ಆಭಾಸ ಅಂದ್ರೆ ಕರ್ಮದಂತೆ ಕಾಣುತ್ತೆ ವಾಸ್ತವ ಇದು ಕರ್ಮ ಯಾಕೆ ಕರ್ಮ ಮಾಡಿದ್ರೆ ಫಲ ಬರಲೇ ಬೇಕು ಆದರೆ ಫಲ ಬರಬೇಕು ಕರ್ಮ ಮಾಡಬೇಕು ಅಂದರೆ ಮಾಡುವವನು ಕರ್ತೃತಾನೆ